ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಬ್ಲಾಗ್ ರೈಟಿಂಗ್. ಸೊ ಈ ಒಂದು ವಿಡಿಯೋ ನಾವು ಬ್ಲಾಗ್ ರೈಟಿಂಗ್ ಅನ್ನ ನೋಡೋಣ. ಇದು BA BSc BCOM ಅಷ್ಟು ಹುಡುಗರಿಗೆ ಸೆಕೆಂಡ್ ಇಯರ್ಕ್ ಐತಿ ಸಿಲೆಬಸ್ಗೆ. ಸೊ ಅದಷ್ಟೇ ಅಲ್ಲ, ಜನ್ರಲ್ ಆಗಿ ನಿಮಗೆ ಬ್ಲಾಗ್ ರೈಟಿಂಗ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಬ್ಲಾಗ್ ರೈಟಿಂಗಿಂದ ನೀವು ದುಡ್ಡು ಕೂಡ ಗಳಿಸ್ಬೋದು, ಹಣ ಗಳಿಸ್ಬೋದು ಅದ್ರೊಳಗೆ. ಸೊ ಹೌ ಟು ರೈಟ್ ಅ ಬ್ಲಾಗ್ ಪೋಸ್ಟ್. ಮೊದಲಿಗೆ ಇನ್ ಆರ್ಡರ್ ಟು ರೈಟ್ ಅ ಬ್ಲಾಗ್ ಪೋಸ್ಟ್ ಆ್ಯಂಡ್ ಪಬ್ಲಿಷ್ ಇಟ್ ಆನ್ಲೈನ್, ಇಟ್ ಈಸ್ ಅಸೆನ್ಷಿಯಲ್ ಟು ಫೈಂಡ್ ದ ಟಾಪಿಕ್ ಆ್ಯಂಡ್ ಕಲೆಕ್ಟ್ ದ ರೆಲೆವೆಂಟ್ ಇನ್ಫಾರ್ಮೇಷನ್ ಫಾರ್ ದ ಸೇಮ್. ಇಟ್ ಈಸ್ ನೆಸೆಸರಿ ಟು ಬ್ರೈನ್ ಸ್ಟ್ರಾಮ್ ಸಮ್ ಗುಡ್ ಟಾಪಿಕ್ಸ್ ಆ್ಯಂಡ್ ಡಿಸೈಡ್ ಆನ್ ಲ್ಯಾಂಗ್ವೇಜ್ ಟು ಯೂಸ್. ದ ಲ್ಯಾಂಗ್ವೇಜ್ ಆಫ್ ಅ ಬ್ಲಾಗ್ ಈಸ್ ಡಿಟರ್ಮೈಂಡ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ರೀಡರ್ಸ್ ಆ್ಯಂಡ್ ದ ಟಾಪಿಕ್. ಸೊ ಮೊದಲೇದಾಗಿ ಬ್ಲಾಗ್ ಪೋಸ್ಟ್ ಅಂದ್ರೆ ಏನು? ಇದೊಂದು ಆನ್ಲೈನ್ ಸೋಷಿಯಲ್ ಮೀಡಿಯಾ ಸೈಟ್ ಇದ್ದಂಗೆ. ಇದ್ರೊಳಗೆ ನಿಮ್ಗೆ ದಿನನಿತ್ಯದ ಒಂದಿಷ್ಟು ಪಾಯಿಂಟ್ಸ್ಗಳು ನೀವು ಆ್ಯಡ್ ಮಾಡ್ಬೋದು. ಸೇಮ್ ಈಗ ಬ್ಲಾಗ್ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಬ್ಲಾಗ್. ಬ್ಲಾಗ್ ಒಳಗೆ ಇಲ್ಲಿ ನೀವು ನಿಮ್ಗೆ ಅನಿಸಿದ್ದನ್ನು ನೀವು ಬರೆದು ಅಲ್ಲಿ ಹಾಕ್ಬೋದು. ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಒಂದು ಪೋಯಮ್ ಆಗಿರ್ಬೋದು, ಡೈಲಿ ಒಂದು ಸ್ಟೋರಿ ನೀವು ಬಿಡ್ತಿದ್ರಂದ್ರೆ ಅಥವಾ ನೀವು ಇವತ್ತು ಏನು ಮಾಡೋದ್ರ ಅನ್ನೋದ್ರ ಬಗ್ಗೆ ಬ್ಲಾಗ್ನ ನೀವು ಬರೆದು ಹಾಕ್ಬೋದು. ಸೊ ಇದೊಂದು ಸೋಷಿಯಲ್ ಮೀಡಿಯಾ, ಇದೊಂದು ರೀತಿ. ಇದರಿಂದ ನೀವು ಫಾಲೋವರ್ಸನ್ನು ಹೆಚ್ಚು ಮಾಡಿ ನೀವು ಅದರಿಂದ ದುಡ್ಡನ್ನು ಕೂಡ ಗಳಿಸ್ಬೋದು. ಆಮೇಲೆ ಇದನ್ನು ಬ್ಲಾಗ್ ಪೋಸ್ಟ್ನ ಹೆಂಗೆ ಮಾಡಬೇಕಪ್ಪ ಅಂದ್ರೆ, ನೀವೇನು ಮಾಡ್ಬೇಕಂದ್ರೆ ಯಾವುದ್ರ ಮೇಲೆ ಒಂದಿಷ್ಟು ಇನ್ಫಾರ್ಮೇಷನ್ ಅಂದರೆ ಬ್ರೈನ್ ಸ್ಟ್ರಾಮಿಂಗ್ ಅಂದ್ರೆ ಏನು, ಯಾವುದೋ ಒಂದು ವಿಷಯದ ಮೇಲೆ ನೀವು ಬರೆಯೋದ್ರಿಂದ್ರೆ ಸ್ಟಾರ್ಟ್ ಮಾಡೋದ್ರಪ್ಪ ಅಂದ್ರೆ ಡೈಲಿ ಯಾವ ಒಂದು ವಿಷಯದ ಮೇಲೆ ನೀವು ಒಂದು ಐಡಿಯಾಸನ್ನು ಕಲೆಕ್ಟ್ ಮಾಡಿ ರೆಲೆವೆಂಟ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಹುಡುಕಾಡಿ ನೀವೇನು ಮಾಡಬೇಕು ಅಂದರೆ ಇಟ್ಕೋಬೇಕು. ಆಮೇಲೆ ಅದ್ರ ಬದಲು ನೀವೇನು ಮಾಡಬೇಕಪ್ಪ ಅಂದ್ರೆ ಬರಿಬೇಕಾಗತ್ತೆ. ಇಟ್ ಈಸ್ ನೆಸೆಸರಿ ಟು ಬ್ರೈನ್ ಸ್ಟ್ರಾಮ್ ಸಮ್ ಗುಡ್ ಟಾಪಿಕ್ಸ್ ಆ್ಯಂಡ್ ಡಿಸೈಡ್ ಆನ್ ದ ಲ್ಯಾಂಗ್ವೇಜ್ ಟು ಯೂಸ್. ಸೊ ನೀವು ಯಾವ ಭಾಷೆಗಳು ಬರೆಯೋದರಿ, ಆಮೇಲೆ ಯಾವ ಒಂದಿಷ್ಟು ಟಾಪಿಕ್ಸ್ ಬೇಕಂತ ಹೇಳಿ ನೀವು ನೆನ್ಪಿಟ್ಕೋಬೇಕು ಅಥವಾ ಬರೆದಿಡಬೇಕು. ದ ಲ್ಯಾಂಗ್ವೇಜ್ ಆಫ್ ಅ ಬ್ಲಾಗ್ ಈಸ್ ಡಿಟರ್ಮೈಂಡ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ರೀಡರ್ಸ್ ಆ್ಯಂಡ್ ದ ಟಾಪಿಕ್. ಸೊ ಲ್ಯಾಂಗ್ವೇಜ್ ಏನಿದೆಪ್ಪ ಅಂತಂದ್ರೆ, ನೀವು ಯಾವ ಒಂದು ಲ್ಯಾಂಗ್ವೇಜ್ ರೀಡರ್ಸ್ನ ಅಟ್ರಾಕ್ಟ್ ಮಾಡ್ಬೇಕಂತಿರಲ್ಲ ಆ ಒಂದು ಇದ್ರೊಳಗೆ ನೀವು ನಿಟ್ಟಿನೊಳಗೆ ನೀವು ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಇದರ್ ಫಾರ್ಮಲ್ ಆರ್ ಇನ್ಫಾರ್ಮಲ್, ದ ಲಿಬರ್ಟಿ ರಿಮೇನ್ಸ್ ಇನ್ ದ ಹ್ಯಾಂಡ್ ಆಫ್ ದ ರೈಟರ್. ಸೊ ಇದು ಫಾರ್ಮಲ್ ಆಗಿನೂ ಇರ್ಬೋದು, ಇನ್ಫಾರ್ಮಲ್ ಆಗಿನೂ ಇರ್ಬೋದು. ಫಾರ್ಮಲ್ ಅಂದರೆ ಏನ್ರಿ, ಒಂದಿಷ್ಟು ರೂಲ್ಸ್ ಆ್ಯಂಡ್ ರಿಲೇಷನ್ ಜೊತೆ ವಿತೌಟ್ ಯೂಸಿಂಗ್ ಸಮ್ ಒಂದಿಷ್ಟು ಸರ್ಕಾಸ್ಟಿಕ್ ಆಗಿನೂ ಬರೀತಾರೆ. ಅಂದ್ರೆ ಯಾವುದೇ ರೀತಿ ಅಂದ್ರೆ ವಲ್ಗರ್ ವರ್ಡ್ಸ್ ಯೂಸ್ ಮಾಡೋದು, ಫಾರ್ಮಲ್ ಆಗಿ ಬರೆಯೋದು ಅಂದ್ರೆ ಜನರಲ್ ಆಗಿ ನೀವು ಒಂದಿಷ್ಟು ಏನು ಎಸ್ಸೆ ಬರೀತಾರಲ್ಲ ಆ ರೀತಿನೂ ಬರ್ಬೋದು. ಅಥವಾ ಇನ್ಫಾರ್ಮಲ್ ಅಂದ್ರೆ ಏನ್ರಿ, ಮೋರ್ ಪರ್ಸನಲ್ ಆಗಿನೂ ಕೂಡ ನೀವು ಇಲ್ಲಿ ಅಪ್ರೋಚ್ನ ಕೊಡ್ಬೋದು ಅದಕ್ಕೆ. ನೆಕ್ಸ್ಟ್, ರೀಡ್ ಥ್ರೂ ದ ಫಾಲೋಯಿಂಗ್ ಸೆಕ್ಷನ್ ಟು ಅರ್ನ್ ದ ವೇರಿಯಸ್ ಸ್ಟೆಪ್ಸ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯು ಹ್ಯಾವ್ ಟು ಫಾಲೋ ಟು ಬಿ ಏಬಲ್ ಟು ರೈಟ್ ಅ ಗುಡ್ ಬ್ಲಾಗ್. ಸೊ ಇಲ್ಲಿ ಕೆಳಗೆ ನಿಮಗೆ ಇಷ್ಟ ಇನ್ನು ನೆಕ್ಸ್ಟ್ ಸ್ಲೈಡ್ ಬರ್ತಾವಲ್ಲ ಅದರೊಳಗೆ ನಿಮ್ಗೆ ಒಂದಿಷ್ಟು ಪಾಯಿಂಟ್ಸ್ನೂ ಕೊಟ್ಟಿನಿ, ಯಾವ ರೀತಿ ಒಂದು ಟಿಪ್ಸ್ ಬರ್ತಾವ, ಸ್ಟೆಪ್ಸ್ ಯಾವ ರೀತಿ ಅದಾವ ಅಂತಂದು ಹೇಳಿ. ಸೊ ಆ ಒಂದು ಕಂಪ್ಲೀಟ್ ಸ್ಲೈಡ್ನ ವಿತೌಟ್ ಸ್ಕಿಪ್ ಮಾಡೋದು ನೋಡ್ರಿ. ಈ ಒಂದು ಇದೇ ನಿಮ್ಗೆ ಹೇಳತ್ತೇನಲ್ಲ, ಇದೇ ನೀವು 5 ಮಾರ್ಕ್ಸಿಗೂ ಕೂಡ ಬರಿಬೋದು, BA BSc ಹುಡುಗರು ಆಮೇಲೆ ಬಿಕಾಮ್ ಹುಡುಗರು ಕೂಡ. ಸೊ ಇವ ಒಂದಿಷ್ಟು ಪಾಯಿಂಟ್ ಮೆನ್ಷನ್ ಮಾಡಿ ನೀವು ಎಕ್ಸಾಮ್ ಒಳಗೆ ಬರೆದ್ರೆ ಆಯಿತು. ಎಸ್, ಸೊ ಜನ್ರಲ್ ಆಗಿ BA BSc ಬಿಕಾಮ್ ಹುಡುಗರು ಜನ್ರಲ್ ಆಗಿ ಹೇಳ್ಬೇಕಂದ್ರೆ ಎಕ್ಸಾಮಿಗೆ ಅಷ್ಟೇ ಅಲ್ಲ, ನೀವು ಓನನ್ನು ಇದನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಜಸ್ಟ್ ಲೈಕ್ ಅ ಸೋಷಿಯಲ್ ಮೀಡಿಯಾ. ಸೊ ಫೈಂಡಿಂಗ್ ಅ ಗುಡ್ ಟಾಪಿಕ್, ಮೊದಲಿಗೆ ಏನಪ್ಪ ಅಂತಂದ್ರೆ ಇದೇ ಹೇಳಿದ್ನಿ ನಿಮಗೆ, ಒಂದು ಒಳ್ಳೆ ಟಾಪಿಕ್ನ ಚೂಸ್ ಮಾಡಬೇಕು. ಬಿಫೋರ್ ರೈಟಿಂಗ್ ಅ ಬ್ಲಾಗ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಈಸ್ ಟು ಫೈಂಡ್ ಅ ಪರ್ಫೆಕ್ಟ್ ಟಾಪಿಕ್ ಫಾರ್ ಯುವರ್ ಬ್ಲಾಗ್. ರಾದರ್ ದ್ಯಾನ್ ಡೈರೆಕ್ಟ್ಲಿ ಜಂಪಿಂಗ್ ಆನ್ ದ ಟಾಪಿಕ್, ಒನ್ ಮಸ್ಟ್ ನೋಟ್ ಡೌನ್ ದ ಪಾಯಿಂಟ್ಸ್ ಆ್ಯಂಡ್ ದೆನ್ ಡಿಸೈಡ್ ದ ನೇಮ್ ಆಫ್ ದ ಟಾಪಿಕ್. ಸೊ ನೀವೇನು ಮಾಡಬೇಕು ಅದನ್ನು ಒಂದಿಷ್ಟು ಥಿಂಗ್ ನೀವು ಯಾವುದ್ರ ಮೇಲೆ ಬರೋದಿಲ್ಲ ಅದ್ರ ಮೇಲೆ ರಿಸರ್ಚ್ ಮಾಡಬೇಕು, ಕನ್ಸ್ಟೆಂಟ್ ಆಗಿ ರಿಸರ್ಚ್ ಮಾಡಬೇಕು. ಆಮೇಲೆ ರಿಸರ್ಚ್ ಮಾಡಿ ನೀವು ಒಂದು ಪಾಯಿಂಟಿಗೆ ಬಂದು ಡಿಸೈಡ್ ಮಾಡಿ ಯಾವುದನ್ನು ನೀವು ಟಾಪಿಕ್ನ ತೊಗೋಬೇಕಂತ ಡಿಸೈಡ್ ಮಾಡಿ ಫೈನಲ್ ಆಗಿ ನೀವು ಏನು ಮಾಡಪ್ಪ ಅಂದ್ರೆ ಒಂದು ಟೈಟಲ್ನ ಅದಕ್ಕೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, ಟು ಫೈಂಡ್ ಆನ್ ಐ ಕ್ಯಾಚಿಂಗ್ ಟಾಪಿಕ್ ಯು ಕ್ಯಾನ್ ಡೂ ದ ಫಾಲೋಯಿಂಗ್. ಸೊ ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು ಐ ಕ್ಯಾಚಿಂಗ್ ಟಾಪಿಕ್ನ ನೀವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಮತ್ತೆ ಏನು ಮಾಡಬೇಕಪ್ಪ ಅಂತಂದ್ರೆ ಚೆಕ್ ವೇರಿಯಸ್ ಬ್ಲಾಗ್ಸ್ ಆ್ಯಂಡ್ ಆರ್ಟಿಕಲ್ಸ್ ಆನ್ಲೈನ್ ರೆಲೆವೆಂಟ್ ಟು ಯುವರ್ ಐಡಿಯಾಸ್ ಆರ್ ಯುವರ್ ಜಾನರ್. ಸೊ ನೀವು ಉಳಿದ ಒಂದಿಷ್ಟು ಬ್ಲಾಗ್ಸ್ ನೋಡ್ಬೋದು, ನೀವು ಬ್ಲಾಗ್ ರೈಟರ್ಸ್ ಭಾಳಷ್ಟು ಬಂದಿದ್ದಾರೆ. ಈಗ ಫ್ಯಾಷನ್ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಮನೀಶ್ ಮಲ್ಹೋತ್ರ ಅಂತ ಹೇಳಿ ಒಬ್ಬ ಫೇಮಸ್ ಫ್ಯಾಷನ್ ಡಿಸೈನರ್ಸ್ ಅದರ, ಅವರು ಒಂದು ಡೈಲಿ ಬ್ಲಾಗ್ ಪೋಸ್ಟ್ ಬಿಡ್ತಿರ್ತಾರೆ. ಅವರಷ್ಟೇ ಅಲ್ಲ, ಭಾಳಷ್ಟು ಹೀರೋಯಿನ್ಸ್ ಆಗಿರ್ಬೋದು, ಹೀರೋಸ್ ಆಗಿರ್ಬೋದು, ಅವ್ರೇನು ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಬ್ಲಾಗ್ ಪೋಸ್ಟ್ನಲ್ಲಿ ಬಿಡ್ತಿರ್ತಾರೆ. ದ್ಯಾಟ್ ಯು ಕ್ಯಾನ್ ಜಸ್ಟ್ ಗೋ ಆನ್ ಚೆಕಿಂಗ್. ಸೊ ಒಂದು ನಿಮ್ಗೆ ಐಡಿಯಾ ಸಿಗ್ತೈತಿ. ಆಮೇಲೆ ಜಾನರ್ ಅಂದ್ರೆ ಏನ್ರಿ, ಯಾವುದು ಗದ್ಯದ ರೂಪದೊಳಗೆ ಬರೆಯಾಡಿದ್ರು, ಪೋಯಮು ಅಥವಾ ಎಸ್ಸೆ ಟೈಪ್ ಬರೆಯಾಡಿದ್ರು, ಯಾವುದು ಅಂತಂದು ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಯಾವ ವಿಧದ ಮೇಲೆ, ಫಾರ್ ಎಕ್ಸಾಂಪಲ್ ಯು ಆರ್ ರೈಟಿಂಗ್ ಅಬೌಟ್ ಫುಡ್, ದೆನ್ ಸಿಂಪ್ಲಿ ಸರ್ಚ್ ಫಾರ್ ಫುಡ್ ಬ್ಲಾಗ್ಸ್ ಆ್ಯಂಡ್ ಯು ಕ್ಯಾನ್ ಫೈಂಡ್ ವೇರಿಯಸ್ ಐಡಿಯಾಸ್ ಆ್ಯಂಡ್ ಐ ಕ್ಯಾಚಿಂಗ್ ಟಾಪಿಕ್ಸ್. ಸೊ ನೀವು ಅಕಸ್ಮಾತ್ ಆಗಿ ಇಲ್ಲಿ ಫುಡ್ ಬಗ್ಗೆ ಬರೆಯೋದ್ರಿಪ್ಪ ಅಂತಂದ್ರೆ ಫುಡ್ ಮೇಲೆ ನೀವು ಒಂದು ಬ್ಲಾಗನ್ನು ಬರೆಯೋದ್ರಂದ್ರೆ ನೀವು ಅದರ್ ರೆಲೆವೆಂಟ್ ಟಾಪಿಕ್ನ ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿ ಅದ್ರ ಬಗ್ಗೆ ನೀವು ಬರಿಬೋದು. ನೆಕ್ಸ್ಟ್ ನೋಡ್ರಿ, ಚೆಕ್ ದ ಟ್ರೆಂಡಿಂಗ್ ಟಾಪಿಕ್ ಆ್ಯಂಡ್ ಟ್ರೈ ಟು ರಿಲೇಟ್ ದಮ್ ವಿತ್ ಯುವರ್ ಐಡಿಯಾಸ್ ಆ್ಯಂಡ್ ಮೇಕ್ ದಮ್
ದ ಪಾಯಿಂಟ್ಸ್. ಸೊ ರೆಲೆವೆಂಟ್ ಟ್ರೆಂಡಿಂಗ್ ಒಳಗಿರುವಂಥ ಪಾಯಿಂಟ್ಸ್ನ ನೀವು ಮಾಡಬೇಕು. ಸೇಮ್ ಆ್ಯಸ್ ಇನ್ ರೀಲ್ಸ್, ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಎಲ್ಲ ಆ್ಯಕ್ಟಿವ್ ಇರ್ತಾರೆ. ಸೊ ಅಲ್ಲಿ ಹೆಂಗೆ ಟ್ರೆಂಡಿಂಗ್ ಒಂದು ರೀಲ್ಸ್ ಮೇಲೆ ನೀವು ಮಾಡಿದ್ರೆ ಐ ಕ್ಯಾಚಿಂಗ್ ಆಗ್ತದೆ, ಎಲ್ಲ ಹೆಂಗೆ ಜನ ನೋಡ್ತಾರಲ್ಲ, ಅದೇ ರೀತಿ ಕೂಡ ಇಲ್ಲಿ ಬ್ಲಾಗ್ ಒಳಗೂ ಟ್ರೆಂಡಿಂಗ್ ಇರುವಂಥ ಒಂದು ಟಾಪಿಕ್ಸ್ನ ಚೂಸ್ ಮಾಡಿರಿ. ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಚೆಕ್ ದ ರೀಸೆಂಟ್ ಇವೆಂಟ್ಸ್ ಆ್ಯಂಡ್ ಕರೆಂಟ್ ನ್ಯೂಸ್ ರಿಲೇಟೆಡ್ ಟು ಇಟ್. ಸೊ ರೀಸೆಂಟಾಗಿ ನೀವು ಯಾವುದೋ ಒಂದು ಟಾಪಿಕ್ ಚೂಸ್ ಮಾಡ್ಕೋರಿ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಮೂವಿ ಮೇಲೆ ನೀವು ಬ್ಲಾಗ್ ಬರೆಯಾಡ್ದ್ರಿ, ಏನೋ ನಿಮ್ಮ ಮನಸ್ಸಿಗೆ ಒಂದು ಬರೆಯಾಡ್ದಾರೆ ನೀವು, ಅದ್ರ ಬಗ್ಗೆ ಒಂದು ಸ್ವಲ್ಪ ನ್ಯೂಸ ಇರುವಂಥ ರಿಲೇಟೆಡ್ ಟಾಪಿಕ್ಸನ್ನು ನೀವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಯು ಮಸ್ಟ್ ಚೆಕ್ ದ ಇಂಟ್ರೆಸ್ಟ್ ಆಫ್ ಪೀಪಲ್, ಯು ಕ್ಯಾನ್ ನೋ ದ ಟಾಪಿಕ್ಸ್ ವಿಚ್ ಆರ್ ಮೋಸ್ಟ್ ಪ್ರಿಫರ್ಡ್ ಬೈ ದ ಪೀಪಲ್ ಆ್ಯಂಡ್ ದೆನ್ ವರ್ಕ್ ಆನ್ ದೆಮ್. ಸೊ ಜನರಿಗೆ ಯಾವುದು ಫಸ್ಟಾಗಿ ಟ್ರೆಂಡಿಂಗ್ ಯಾವ್ದೈತಿ, ಜನರಿಗೆ ಯಾವ್ದು ಇಂಟ್ರೆಸ್ಟ್ ಐತಿ, ಆಮೇಲೆ ಯಾವುದು ನೀವು ಬರೆದ್ರೆ ಬ್ಲಾಗ್ ಜನ ಓದ್ತಾರ, ಯಾವ್ದು ಇಂಟ್ರೆಸ್ಟಿಂಗ್ ಟಾಪಿಕ್ ಐತೆ ಅನ್ನೋದೊಂದು ನಿಮ್ಮ ಮೇಲೆ ಡಿಪೆಂಡ್ ಅದು. ಓಕೆ, ನೆಕ್ಸ್ಟ್ ಆಫ್ಟರ್ ಯು ಹ್ಯಾವ್ ಗಾಟ್ ಅ ಫ್ಯೂ ಐಡಿಯಾಸ್ ಅಬೌಟ್ ದ ಟಾಪಿಕ್ಸ್, ಯು ಕ್ಯಾನ್ ಗಿವ್ ಯುವರ್ ಸೆಲ್ಸ್ ಸಮ್ ಟೈಮ್ ಆ್ಯಂಡ್ ಫೈಂಡ್ ಮೋರ್ ರಿಲೇಟೆಡ್ ಇನ್ಫಾರ್ಮೇಷನ್. ನೆವರ್ ಟ್ರೈ ಟು ಕಾಪಿ ಅದರ್ಸ್ ಲ್ಯಾಂಗ್ವೇಜ್ ಆರ್ ಐಡಿಯಾಸ್. ಯು ಮೈಟ್ ಟೇಕ್ ಹೆಲ್ಪ್ ಫ್ರಾಮ್ ಮಲ್ಟಿಪಲ್ ಬ್ಲಾಗ್ಸ್ ಆ್ಯಂಡ್ ಆರ್ಟಿಕಲ್ಸ್, ಬಟ್ ಮೇಕ್ ಶೋರ್ ಯು ರೈಟ್ ಇಟ್, ಕೀಪ್ ಇಟ್ ಅಥೆಂಟಿಕ್ ಆ್ಯಂಡ್ ಒರಿಜಿನಲ್. ಎಸ್, ಬ್ಲಾಗ್ ರೈಟಿಂಗ್ ಒಳಗೆ ಇನ್ನೊಂದೇನಪ್ಪ ಅಂತಂದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ಫ್ಯೂಚರ್ ಒಳಗೆ ನಿಮಗೆ ಬ್ಲಾಗ್ ರೈಟಿಂಗ್ ಬರೆಯೋರಿದ್ರಿಪ್ಪ ಅಂತಂದ್ರೆ, ಬ್ಲಾಗ್ ಬರೆಯೋದ್ರಂದ್ರೆ ಡೋಂಟ್ ಕಾಪಿ ದೆಮ್ ಫ್ರಮ್ ಎನಿ ಒನ್ ಎಲ್ಸ್. ಸೊ ಬೇರೆದವ್ರು ಕಾಪಿ ನೀವು ಮಾಡ್ಕೋಬೇಡ್ರಿ, ಜಸ್ಟ್ ಐಡಿಯಾಸ್ ನೋಡಿರಿ ನೀವು, ಆಮೇಲೆ ನಿಮ್ಮ ಓನ್ ವರ್ಡ್ಸ್ಗಳು ನೀವು ಬರಿಬೇಕು. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಒಂದು ಓನ್ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ನೀವು ಬರೆಯೋ ನಿಮ್ಮದೊಂದು ಸ್ಟೈಲ್ ಇರುತ್ತೆ, ಪ್ರತಿಯೊಬ್ಬ ಬರಹಗಾರದೊಂದು ಸ್ಟೈಲ್ ಇರ್ತಾವೆ, ಆಯಾ ಸ್ಟೈಲ್ ನೀವು ಅಡಾಪ್ಟ್ ಮಾಡಿಕೊಂಡು ನೀವು ಅದನ್ನು ಬರಿಬೇಕು. ಅಥವಾ ಇಲ್ಲಿ ಏನು ಮಾಡಬಾರ್ದಪ್ಪ ಅಂದ್ರೆ, ನಿಮ್ಮ ಬೇರೆದವ್ರದ್ದು ಕಾಪಿ ಮಾಡಬಾರ್ದು ಅಂತಂದೇಳಿ. ಎಸ್, ಇಲ್ಲಿವರೆಗೂ ನಿಮ್ಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರ್ಕೋಬೇಡ್ರಿ. ಫಸ್ಟ್ ಪಾಯಿಂಟ್ ನೋಡ್ರಿ, ಅ ಪ್ರಾಪರ್ ಕೀವರ್ಡ್ ಸರ್ಚ್. ಮೊದಲೇದಾಗಿ ಬ್ಲಾಗ್ ರೈಟಿಂಗ್ ಮಾಡ್ಬೇಕಾದ್ರೆ ಏನು ಇಂಪಾರ್ಟೆಂಟ್ ಅಂದ್ರೆ, ಒಂದು ಪ್ರಾಪರ್ ಆಗಿರುವಂಥ ಕೀವರ್ಡ್ ಸರ್ಚ್ ಮಾಡ್ಬೇಕಂದ್ರೆ, ಇಂಪಾರ್ಟೆಂಟ್ ವರ್ಡ್ ಯಾವುದೈತಿ ನಿಮ್ಮ ಬ್ಲಾಗ್ ರಿಲೇಟೆಡ್, ಡ್ರಾಮಾ ಆಗಿರ್ಬೋದು, ಮೂವಿ ಆಗಿರ್ಬೋದು, ಫುಡ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಯಾವುದೋ ಒಂದು ಕೀವರ್ಡ್ ತೋರಿ ತೊಗೊಂಡು ಅದ್ರ ಮೇಲೆ ಬರಿಬೇಕು. ಡೂಯಿಂಗ್ ಅ ಕೀವರ್ಡ್ ರಿಸರ್ಚ್ ಈಸ್ ಎಸೆನ್ಷಿಯಲ್ ಬಿಫೋರ್ ರೈಟಿಂಗ್ ಎನಿ ಬ್ಲಾಗ್ ಆರ್ ಆರ್ಟಿಕಲ್. ಯು ವಿಲ್ ಗೆಟ್ ಟು ನೋ ದ ಕೀವರ್ಡ್ಸ್ ಯು ಕ್ಯಾನ್ ಯೂಸ್. ದಿಸ್ ವಿಲ್ ಹೆಲ್ಪ್ ಯು ಫೈಂಡ್ ದ ರೈಟ್ ಕೈಂಡ್ ಆಫ್ ಟರ್ಮ್ಸ್ ಟು ಯೂಸ್ ಇನ್ ದ ಪೋಸ್ಟ್ ಸಾರಿ ಯೂಸ್ ಟು ಯೂಸ್ ಇನ್ ದ ಪೋಸ್ಟ್ ವಿಚ್ ವಿಲ್ ಹೆಲ್ಪ್ ಯು ಇನ್ ರ್ಯಾಂಕಿಂಗ್ ಹೈ. There are a lot of keywords finding tools available online to make your job a little easier. So, ಭಾಳಷ್ಟು ಏನು ಪಾತ್ರದಲ್ಲಿ ಕೀವರ್ಡ್ ಹೆಂಗೆ ಸರ್ಚ್ ಮಾಡೋದು, ನೀವು ಒಂದು ಫುಡ್ ಮೇಲೆ ಮಾಡಿರಿ, ಫುಡ್ ಮೇಲೆ ಇರುವಂಥ ಕೀವರ್ಡ್ಸ್ ಯಾವುದಾದ್ರು ಅಂತ ಹೇಳಿ ನೀವು ಗೂಗಲ್ ಒಳಗೆ ಟೈಪ್ ಮಾಡಿದ್ರೆ ಸಾಕು, ದೇರ್ ವಿಲ್ ಬಿ ದ ಆನ್ಸರ್ ಗಿವನ್ ಬೈ ಗೂಗಲ್ ಬಾಬಾ. ಗೂಗಲ್ ಬಾಬಾ ನಿಮ್ಗೆ 110% ಆನ್ಸರ್ ಕೊಟ್ಟೇ ಕೊಡ್ತಾರೆ. ಗೂಗಲ್ ಬಾಬಾ ಅಂದ್ರೆ ಗೂಗಲ್ ಒಳಗೆ ಸರ್ಚ್ ಮಾಡಿರಂದಂಗೆ. ಓಕೆ, ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಆನ್ಸರ್ ಸಿಕ್ಕತಿ. ನೆಕ್ಸ್ಟ್ ನೋಡ್ರಿ, ಆಫ್ಟರ್ ಫೈಂಡಿಂಗ್ ದ ರೈಟ್ ಕೈಂಡ್ ಆಫ್ ವರ್ಡ್ಸ್ ಇಟ್ ಈಸ್ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಪರ್ ಯೂಸೇಜ್. ಯು ಕೆನಾಟ್ ಯೂಸ್ ದ ವರ್ಡ್ಸ್ ರ್ಯಾಂಡಮ್ಲಿ ಎನಿವೇರ್ ಯು ವಿಶ್ ಟು. ಸೊ ನೀವೇನಪ್ಪ ಅಂದ್ರೆ ಒಂದಿಷ್ಟು ಬ್ಲಾಗ್ ಬರಿತಿರ್ತೀರಿ, ಬ್ಲಾಗ್ ಬರಿಬೇಕಾದ್ರೆ ಯಾವ ಒಂದಿಷ್ಟು ವರ್ಡ್ಸ್ ಎಲ್ಲಿ ಬೇಕೋ ಅಲ್ಲೇ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ನೀವೇನು ಮಾಡ್ತಾರೆ ಅಂದ್ರೆ ಎಲ್ಲ ಕಡೆ ಒಂದೇ ವರ್ಡ್ ಯೂಸ್ ಮಾಡ್ಕೊಂತ ಹೋದ್ರಿಪ್ಪ ಅಂದ್ರೆ ಇಟ್ ವಿಲ್ ನಾಟ್ ಬಿಕಮ್ ಅ ಪ್ರಾಪರ್ ಬ್ಲಾಗ್. ಸೊ ಡೋಂಟ್ ರಿಪೀಟ್ ದ ವರ್ಡ್ಸ್. ವಾಟ್ ಯು ಟ್ರೈ ಟು ಡೂ ಈಸ್ ಫೈಂಡ್ ಅ ಪ್ರಾಪರ್ ಎಸೆನ್ಷಿಯಲ್ ವರ್ಡ್ ಫಾರ್ ದ ಯೂಸೇಜ್. ಓಕೆ, ಒಂದು ಪ್ರಾಪರ್ ಒಂದು ವರ್ಡ್ನ ನೀವು ಯೂಸ್ ಮಾಡ್ಕೋಬೇಕಲ್ಲಿ. ಯು ಕೆನಾಟ್ ಯೂಸ್ ದ ವರ್ಡ್ಸ್ ರ್ಯಾಂಡಮ್ಲಿ ಎನಿವೇರ್ ಯು ವಿಶ್ ಟು. ದೇರ್ ಮಸ್ಟ್ ಬಿ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ದ ಕೀವರ್ಡ್ಸ್ ಆ್ಯಂಡ್ ದ ಟಾಪಿಕ್ ಫಾರ್ ಅ ಸ್ಮೂತ್ ಫ್ಲೋ ಆಫ್ ರೈಟಿಂಗ್. ಸೊ ನೀವು ಏನಿರಬೇಕು ಅದರಲ್ಲಿ ಪರ್ಫೆಕ್ಟ್ ಬ್ಲೆಂಡ್ ಇರಬೇಕಂತ ಹೇಳ್ತಾರೆ. ಬ್ಲೆಂಡ್ ಅಂದರೆ ಏನು ರೀ, ಬ್ಲೆಂಡ್ ಅಂದರೆ ಇಲ್ಲಿ ಒಂದಿಷ್ಟು ನೀವು ಏನು ಕೀವರ್ಡ್ ಇದ್ಲ, ಫುಡ್ ಇದ್ಲ, ಫುಡ್ನ ನೀವು ಬರೋಬ್ಬರ ರಿಪೀಟ್ ಮಾಡ್ಬಾರ್ದು. ಒಂದು ಸೆಂಟೆನ್ಸ್ ಒಳಗೆ 5 ಸತೆ ಬರೀ ಫುಡ್ ಫುಡ್ ಅಂತಂದರೆ ಬರಿಬಾರ್ದು. ಅದರ ರಿಲೇಟೆಡ್ ಒಂದಿಷ್ಟು ವರ್ಡ್ಸ್ ಬರಬೇಕು. ಆಮೇಲೆ ಓದು ನನಗೆ ಏನಾಗಬೇಕಪ್ಪ ಅಂತಂದ್ರೆ, ಈ ನೀವೇನು ಬರ್ದಿರ್ತಲ್ಲ ಇಂಟ್ರೆಸ್ಟ್ ಬರಬೇಕ್ರಿ. ಹಾಂ, ನೆಕ್ಸ್ಟ್ ಏನಿತ್ತು, ನೆಕ್ಸ್ಟ್ ಏನೈತಿ, ಇನ್ನೂ ಏನು ವರ್ಡ್ಸ್ ಅದಾವ, ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ಅವ, ಇನ್ನೂ ಏನು ಫ್ಯಾಷನ್ ಬಗ್ಗೆ ಹೇಳ್ತಾನವ, ಮೂವೀಸ್ ಬಗ್ಗೆ ಏನು ಹೇಳ್ತಾನ, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ಒಂದು ಪಾಯಿಂಟ್ ಒಂದು ಫ್ಲೋ ಒಳಗೆ ಹೋಗ್ಬೇಕದು. ಓಕೆ, ದ ಮೋರ್ ಸ್ಪೆಸಿಫಿಕ್ ದ ಟಾಪಿಕ್ ಈಸ್ ದ ಮೋರ್ ಕ್ಲೋಸ್ಲಿ ಇಟ್ ವಿಲ್ ಮ್ಯಾಚ್ ದ ಇಂಟೆಂಟ್ ಆಫ್ ದಿ ಆಡಿಯನ್ಸ್. ಆಫ್ಟರ್ ಫೈಂಡಿಂಗ್ ದ ಸೆಟ್ ಆಫ್ ಕರೆಕ್ಟ್ ಟರ್ಮ್ಸ್ ಯು ಕ್ಯಾನ್ ಯೂಸ್ ದೆಮ್ ಟು ಸ್ಟ್ರಕ್ಚರ್ ದ ಕಂಟೆಂಟ್. ಸಿ ಟು ಇಟ್ ದ್ಯಾಟ್ ಯುವರ್ ಥಾಟ್ಸ್ ಆರ್ ರಿಟನ್ ಕೋರೆಂಟ್ಲಿ. ಸೊ ನಿಮ್ಮ ಒಂದು ಥಾಟ್ಸ್ ಏನಿರಬಾರ್ದು ಅಂದ್ರೆ ಕನ್ಫ್ಯೂಸಿಂಗ್ ಇರಬಾರ್ದು. ನೆನ್ಪಿಟ್ಕೋರ್ದ ಕೋರೆಂಟ್ಲಿ ಅಂದ್ರೆ ಎಲ್ಲನೂ ಕೂಡಿನೇ ಇರಬೇಕು. ಆ ಕಡೆ ಒಂದು ಪಾಯಿಂಟ್ ಬರೆದಿರ್ತಾರೆ, ಈ ಕಡೆ ಒಂದು ಪಾಯಿಂಟ್ ಬರೋದು. ಸೊ ಹಂಗಲ್ಲ, ಪ್ರಾಪರಾಗಿ ಬರಿಬೇಕು. ಇನ್ನು ಈಗ ನೋಡಿರಿ, ನ್ಯೂಸ್ ಪೇಪರ್ ಹೆಂಗೆ ಓದ್ತಾರೆ, ಒಂದೇ ರೀತಿ ಒಂದು ಟಾಪಿಕ್ ಮೇಲೆ ಇದ್ದಾರೆ, ಅದರ ಟಾಪಿಕ್ ಮೇಲೆ ಡಿಸ್ಕಷನ್ ಆಗಿರ್ತೈತಿ. ಒಂದಿಷ್ಟು ನೀವು ಹೆಂಗೆ ರೈಟಿಂಗ್ ಬರೋ ಎಕ್ಸಾಮ್ ಒಳಗೆ ಬರಿಬೇಕಾದ್ರೆ ಏನು ಮಾಡ್ತಾರೆ, ನೀವು ಯಾವುದೋ ಒಂದು ಸ್ಟೋರಿನ ಎಲ್ಲೋ ಒಂದು ಹಚ್ಚಿಬಿಟ್ಟಿರ್ತಾರೆ. ಓಕೆ, ಎಂಡ್ ಗೊತ್ತಿರಂಗಿಲ್ಲ, ಸ್ಟಾರ್ಟ್ ಗೊತ್ತಿರಂಗಿಲ್ಲ, ಉಲ್ಟಾ ಪಲ್ಟಾ ಬರ್ದಿರ್ತಾರೆ. ಆ ರೀತಿ ಮಾಡಬಾರ್ದಲ್ಲಿ ಒಂದು ಫ್ಲೋ
ಕೋಹರೆಂಟ್ಲಿ ಸೇಮ್ ಇನ್ ದ ಸೇಮ್ ಮ್ಯಾನರ್ ಸೇಮ್ ಪೇಸ್ ಒಳಗೆ ಹೋಗಬೇಕು ಅದು. ಓಕೆ, ಹಿಂದೆ ಮುಂದೆ ಆಗ್ಬಾರ್ದಷ್ಟ, ಪ್ರಾಪರಾಗಿ ಒಂದು ಸೆಟ್ ಆಗಿ ಹೋಗ್ಬೇಕದು ಅಂತಂದು ಹೇಳ್ತಾರೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಫೈಂಡಿಂಗ್ ದ ರೈಟ್ ಆಡಿಯನ್ಸ್. ಸೊ ನಿಮ್ಮ ರೈಟ್ ಆಡಿಯನ್ಸ್ ಯಾರು, ಇದನ್ನ ಯಾರು ಓದ್ಬೋದು, ಈ ಯಂಗ್ ಹುಡುಗರು ಹೋಗ್ತಾರೋ ಅಥವಾ ಓಲ್ಡ್ ಇದ್ದಾರೆ ಹೋಗ್ತಾರೋ, ವುಮೆನ್ಗೆ ಇಷ್ಟನೋ ಗರ್ಲ್ಸಿಗೆ ಇಷ್ಟನೋ, ಆಮೇಲೆ ಸ್ಪೆಷಲಿ ಗರ್ಲ್ಸ್ ಎದಕ್ಕೆ ವುಮೆನ್ ಎದಕ್ಕೆ ಅಂದ್ರೆ ಫುಡ್ ಬ್ಲಾಗ್ ಮಾಡೋದ್ರೆ ಸ್ಪೆಷಲಿ ಯಾರು ನೋಡ್ತಾರೆ ಅಲ್ಲಿ, ಗರ್ಲ್ಸ್ ನೋಡ್ತಾರೆ, ಆಮೇಲೆ ವುಮೆನ್ ಮನೆಯೊಳ ನಮ್ಮ ತಾಯಿ ಅಂದ್ರೆ ನೋಡ್ತಾರೆ ಅದನ್ನು. ಸೊ ಈ ರೀತಿ ಒಂದಿಷ್ಟು ನಿಮ್ಮ ಆಡಿಯನ್ಸ್ನ ಫೈಂಡ್ ಔಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಆಫ್ಟರ್ ಯು ನೋ ವಾಟ್ ಟು ರೈಟ್ ಇನ್ ಇನ್ ಅ ಬ್ಲಾಗ್ ಪೋಸ್ಟ್, ಅನಲೈಸ್ ಹೂ ಯು ಆರ್ ರೈಟಿಂಗ್ ಇಟ್ ಫಾರ್. ಇಫ್ ಯು ನೋ ಯುವರ್ ಟಾರ್ಗೆಟ್ ಆಡಿಯನ್ಸ್, ದೆನ್ ಯು ವಿಲ್ ಬಿ ಏಬಲ್ ಟು ರೈಟ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಗೇಜಿಂಗ್ ಬ್ಲಾಗ್. ಸೊ ನಿಮ್ಮ ಆಡಿಯನ್ಸ್ ನಿಮಗೆ ಯಾರು ಅದಾರ ಅನ್ನೋದು ಗೊತ್ತಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಈಗ ಟೆಕ್ನಾಲಜಿಕಲ್ ವೀಡಿಯೋ ಅವ್ರು ನೋಡ್ತಾರೆ ರೀ, ಟೆಕ್ ವೀಡಿಯೋಸ್ ಜಾಸ್ತಿ ಜಾಸ್ತಿ ಯಂಗ್ ಜನ್ರೇಷನ್ ನೋಡ್ತಾರೆ. ಫ್ಯಾಷನ್ ವೀಡಿಯೋಸ್ ನೋಡೋದೇ ಯಾರು ಮೋಸ್ಟ್ ಪ್ರೋಬಬ್ಲಿ ಒನ್ಸ್ ಅಗೇನ್ ಯಂಗ್ ಜನ್ರೇಷನ್. ಅದ್ರಾಗೂ ಯಾರಿಗೆ ಈ ಫ್ಯಾಷನ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಫ್ಯಾಷನ್ ಒಳಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅವ್ರು ನೋಡ್ತಾರೆ. ಫುಡ್ ನಾ ಹೇಳಿದ್ನಲ್ಲ, ನನ್ನ ಮನೆಯೊಳಗೆ ತಾಯಿಂದಿರು ಸಿಸ್ಟರ್ಸ್ ಇರ್ತಾರೆ ಅವ್ರು ನೋಡ್ತಾರೆ. ಆಮೇಲೆ ನ್ಯೂಸ್ ಗೀವ್ಸ್ ರೀಸೆಂಟ್ ಟ್ರೆಂಡ್ಸ್ ಬಗ್ಗೆ ಓದೋರು ಯಾರು, ಈ ಸ್ಪೆಷಲಿ ಬಾಯ್ಸ್ ಯಾರು ಬಾಯ್ಸ್ ಅಷ್ಟೇ ಇಲ್ಲ ಗರ್ಲ್ಸ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾರು ಓದ್ತಿರ್ತಾರೆ ಅವ್ರು ಅದನ್ನು ರೀಸೆಂಟ್ ಟ್ರೆಂಡ್ಸನ್ನು ಓದ್ತಿರ್ತಾರೆ ದ್ಯಾಟ್ ವೇ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಟಿಂಗ್ ಅಬೌಟ್ ರೈಲ್ವೆ ಜಾಬ್ಸ್, ದೆನ್ ಯುವರ್ ಟಾರ್ಗೆಟ್ ಆಡಿಯನ್ಸ್ ವುಡ್ ಬಿ ಆಲ್ ದ ಆಸ್ಪಿರೆಂಟ್ಸ್ ಆಫ್ ರೈಲ್ವೆ ಜಾಬ್ಸ್, ಎಕ್ಸಾಮಿನರ್ಸ್, ಕಾಮನ್ ಪೀಪಲ್, ಟೀಚರ್ ಎಕ್ಸೆಟ್ರಾ. ಸೊ ನೋಡ್ರಿ, ಎಕ್ಸಾಂಪಲ್ ಕೊಟ್ಟಿನಲ್ಲಿ ರೈಲ್ವೆ ಜಾಬ್ ಮಾಡೋದು ಬಗ್ಗೆ ಬರ್ಯಾರದ್ರಪ್ಪ ಅಂದ್ರೆ ರೈಲ್ವೆ ಮೇಲೆ ಏನೋ ಒಂದು ಬರ್ಯಾರ್ದ್ರೆ ಅನ್ಕೋರಿ ಜಾಬ್ಸ್ ಬದಲ, ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ರೈಲ್ವೆ ಜಾಬ್ಸ್ ಅಂದರೆ ಏನು, ಎಕ್ಸಾಮಿನರ್ಸ್ ಯಾರು ಇರ್ತಾರಲ್ಲಿ, ಕಾಮನ್ ಪೀಪಲ್ಗೆ ಇಂಟ್ರೆಸ್ಟ್ ಆಗುವಂಥದ್ದು, ಟೀಚರ್ಸ್ಗೆ ಇಂಟ್ರೆಸ್ಟ್ ಆಗುವಂಥದ್ದು ನೀವೇನು ನಿಮ್ಮ ಒಂದು ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ. ಆಟ್ ಟೈಮ್ಸ್ ಯುವರ್ ರೀಡರ್ಸ್ ಕ್ಯಾನ್ ಬಿ ಎನಿ ಒನ್ ಹೂ ಈಸ್ ಜಸ್ಟ್ ಇಂಟ್ರೆಸ್ಟೆಡ್ ಟು ಇಂಟ್ರೆಸ್ಟೆಡ್ ಆರ್ ಕೀಪ್ ರೀಡಿಂಗ್ ಅಬೌಟ್ ಸಮಥಿಂಗ್. ಒಂದೊಂದ್ಸರಿ ಏನಂದ್ರಪ್ಪ, ಎಲ್ಲರೂ ಯಾರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅವರು 100% ಬಂದು ನಿಮ್ಮದ ಒಂದು ಬ್ಲಾಗ್ನ ಓದ್ತಾರೆ. ದೇರ್ ಫೋರ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ದ ಟೋನ್ ಆಫ್ ರೈಟಿಂಗ್ ದ ಬ್ಲಾಗ್ ಮಸ್ಟ್ ಬಿ ಸ್ಯಾಂಪಲ್ ಆ್ಯಂಡ್ ಇನ್ಫಾರ್ಮಲ್, ವಿಚ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡೇಬಲ್ ಬೈ ಆಲ್. ಇಫ್ ಯು ಆರ್ ರೈಟಿಂಗ್ ಅಬೌಟ್ ಯೋಗ ಆ್ಯಂಡ್ ಫಿಟ್ನೆಸ್, ದೆನ್ ಯುವರ್ ರೀಡರ್ಸ್ ಕ್ಯಾನ್ ಬಿ ಟ್ರೈನರ್ಸ್, ಬಿಗ್ನರ್ಸ್ ಎಕ್ಸೆಟ್ರಾ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟರು, ನೀವು ಅಕಸ್ಮಾತ್ ಯೋಗ ಮತ್ತು ಫಿಟ್ನೆಸ್ ಮೇಲೆ ಬರೆಯೋದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಮ ರೀಡರ್ಸ್ ಯಾರಾಗಿರ್ತಾರೆ, ಟ್ರೈನರ್ಸ್ ಮತ್ತು ಬಿಗ್ನರ್ಸ್, ಯಾರು ಜಿಮ್ ಬಗ್ಗೆ ಗೊತ್ತಿರಂಗಿಲ್ಲ, ಆಮೇಲೆ ಯಾರು ಟ್ರೈನಿಂಗ್ ಕೊಡ್ತಿರ್ತಾರಲ್ಲ ಬೇರೆ ಟ್ರೈನರ್ಸ್ನು ಕೂಡ, ನೀವು ಟ್ರೈನರ್ ಇದ್ದೀರಿ, ನೀವು ಆನ್ಲೈನ್ ಹೇಳ್ತಿರ್ತೀರಿ, ಇನ್ನೊಂದಿಷ್ಟು ಟ್ರೈನರ್ಸ್ಗಳು ಬಂದು ಕೂಡ ನಿಮ್ಮ ಒಂದು ಟ್ರೈನಿಂಗನ್ನು ಅಲ್ಲಿ ಓದ್ತಾರೆ, ನೀವು ಬರೆದಿರೋದು ಬ್ಲಾಗ್ನ ಓದ್ತಾರೆ. ನೆಕ್ಸ್ಟ್ ನೋಡ್ರಿ, ವಾಟ್ ಎವರ್ ಬಿ ಯುವರ್ ಕಂಟೆಂಟ್, ಮೇಕ್ ಶೋರ್ ಇಟ್ ಈಸ್ ಈಸಿಲಿ ಕಾಂಪ್ರಹೆನ್ಸಿಬಲ್ ಬೈ ಯುವರ್ ಆಡಿಯನ್ಸ್ ಇರ್ರಿಸ್ಪೆಕ್ಟಿವ್ ಆಫ್ ದೇರ್ ಏಜ್ ಗ್ರೂಪ್. ಹಾಂ, ಇದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ, ನೀವು ಏನೋ ಬರೆದ್ರೂ ಕೂಡ ಮುಂದಿನ ಹೊತ್ತಿಗೆ ತಿಳಿಬೇಕದು. ಓಕೆ, ಇಟ್ ಮಸ್ಟ್ ನಾಟ್ ಬಿ ಇನ್ ಅ ಮ್ಯಾನರ್ ಆಫ್ ಕನ್ಫ್ಯೂಸಿಂಗ್. ಇಲ್ಲಪ್ಪ ನಾ ಇಂಗ್ಲೀಷ್ದಾಗ ಬರೋದ ನೀವತ್ತ ಇಂಗ್ಲೀಷ್ದಾಗ ಬರ್ದೇನೆ ಅಂತಂದು ಹೇಳಿ ನೀವು ಫುಲ್ ಟಫ್ ವರ್ಡ್ಸ್ ಯೂಸ್ ಮಾಡಬೇಕು, ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಬೇಕು ಅಂತಂದಿಲ್ಲ. ಸಿಂಪಲ್ ಇರಬೇಕು, ಎಟ್ ರಿಪೀಟ್ ಆಗಬಾರ್ದಷ್ಟ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹಾಂ ಈಗ ಕನ್ನಡದ ಎಕ್ಸಾಂಪಲ್ ಕೊಡೋದೇನೆ, ಕನ್ನಡ ನೀವು ಹಳೆ ಕನ್ನಡ ಬರೆದ್ರೆ ಯಾರು ಓದ್ತಾರೆ, ಯಾರಿಗೂ ಓದೋಕೆ ಬರೋಲ್ಲ ಹಳೆ ಕನ್ನಡ. ಓಕೆ, ಲೈಕ್ ದ್ಯಾಟ್, ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಯೂಸ್ ಸಿಂಪಲ್ ಎವ್ರಿ ಡೇ ಲ್ಯಾಂಗ್ವೇಜ್. ಫರ್ದರ್ ಮೋರ್, ಮೇಕ್ ಯೂಸ್ ಟರ್ಮ್ ದ್ಯಾಟ್ ಸೂಟ್ ಯುವರ್ ಟಾರ್ಗೆಟ್ ಆಡಿಯನ್ಸ್, ದಿಸ್ ವಿಲ್ ಹೆಲ್ಪ್ ಯು ಕನೆಕ್ಟ್ ವಿತ್ ದೆಮ್ ಮೋರ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ನೀವು ಸಿಂಪಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು, ಭಾಳಷ್ಟು ಟಫ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬಾರ್ದು ಅಂತಂದು ಹೇಳಿ ಇಲ್ಲಿ ಹೇಳ್ತಾರೆ. ಆ್ಯಸ್ ಐ ಆಮ್ ಡೂಯಿಂಗ್ ರೈಟ್ ನಾವು, ಸೊ ನಾ ಇಂಗ್ಲೀಷ್ ಮಾತಾಡಬೇಕಾದ ಅಂದ್ಕೊಂಡು ಯಾವುದೇ ರೀತಿಯಾದಂಥ ಒಂದು ಟಫ್ ವರ್ಡ್ಸ್ನ ಯೂಸ್ ಮಾಡೋದಿಲ್ಲ, ಹಂಗೆ ಕನ್ನಡನೂ ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಷೆನ ನಾನು ಮಾತಾಡತ್ತೇನೆ. ನೆಕ್ಸ್ಟ್ ನೋಡ್ರಿ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಸೈನಿಂಗ್ ದ ಔಟ್ಲೈನ್ ಆಫ್ ದ ಬ್ಲಾಗ್. ಎಸ್, ಒನ್ಸ್ ಅಗೇನ್ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಫ್ ಯು ಆರ್ ಗೆಟಿಂಗ್ ಸಮ್ ಇನ್ಫಾರ್ಮೇಶನ್ ಫ್ರಾಮ್ ದಿಸ್ ವಿಡಿಯೋ, ಪ್ಲೀಸ್ ಡು ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್. ಡೂಯಿಂಗ್ ರಫ್ ವರ್ಕ್ ಈಸ್ ಅನ್ ಅಸೆನ್ಷಿಯಲ್ ಪಾರ್ಟ್ ವೈಲ್ ರೈಟಿಂಗ್ ಅ ಬ್ಲಾಗ್. ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಕಲೆಕ್ಟ್ ಪ್ರಾಪರ್ ಇನ್ಫಾರ್ಮೇಶನ್ ಆ್ಯಂಡ್ ಸ್ಕೆಚ್ ದ ಔಟ್ಲೈನ್ ಆಫ್ ದ ಕಂಟೆಂಟ್ ವಿತ್ ಪ್ರಾಪರ್ ಸಬ್ ಹೆಡ್ಡಿಂಗ್ಸ್ ಆ್ಯಂಡ್ ದ ಇನ್ಫಾರ್ಮೇಶನ್ ಟು ಬಿ ಆಡೆಡ್ ಅಂಡರ್ ಈಚ್ ಸಬ್ ಹೆಡ್ಡಿಂಗ್. ಸೊ ಡಿಸೈನಿಂಗ್, ನಿಮ್ಮ ಒಂದು ಬ್ಲಾಗ್ ಹೆಂಗಿರುತ್ತಪ್ಪ ಅಂದ್ರೆ, ನೀವೊಂದು ಡಿಸೈನ್ ರೆಡಿ ಮಾಡಬೇಕು ಅಂದ್ರೆ ಔಟ್ಲೈನ್ ರೆಡಿ ಮಾಡಬೇಕು, ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ರಫ್ ವರ್ಕ್ನ ಬರೀಬೇಕು. ರಫ್ ವರ್ಕ್ ಅಂದರೆ ನೋಡಿರಿ, ನೀವು ಡೈರೆಕ್ಟ್ ಹೋಗಿ ಟೈಪ್ ಮಾಡಬಾರ್ದಲ್ಲ, ನೀವೇನೋ ಬ್ಲಾಗ್ ಮಾಡೋದ್ರೆ ಅನ್ಕೋರಿ, ಏನೋ ಬರಿಬೇಕನ್ನತ್ತಾರೆ ನೀವು, ಪೋಸ್ಟ್ ಮಾಡ್ಬೇಕನ್ನತ್ತರಿ, ಆ ಪೋಸ್ಟ್ ಒಳಗೆ ನೀವೇನು ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೋಗಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ಟೈಪ್ ಮಾಡಬಾರ್ದು. ನೀವು ಅದನ್ನು ಒಂದ್ಸತಿ ಬರೆದು ರೀಚೆಕ್ ಮಾಡಿ ಅಂದ್ರೆ ತಪ್ಪಾಯ್ತು ಕರೆಕ್ಟ್ ಇತ್ತು ಅಂತ ಹೇಳಿ ಚೆಕ್ ಮಾಡಿದ್ರೆ ನೀವೇನು ಮಾಡಬೇಕು ಅಂತಂದ್ರೆ ಮುಂದೆ ಹೋಗಬೇಕು ಅಂತಂದು ಹೇಳಿ ಹೇಳ್ತಾರೆ. ಆಮೇಲೆ ಸಬ್ ಹೆಡ್ಡಿಂಗ್ ಹೇಳಬೇಕು ಅಂದ್ರೆ ನೀವು ಮೇನ್ ಟೈಟಲ್ ಕೊಟ್ಟರೆ, ಈಗ ಟೈಟಲ್ ಕೊಟ್ಟು ಒಂದು ಅದಕ್ಕೆ ಸಬ್ ಹೆಡ್ಡಿಂಗ್ ಕೊಡಬೇಕು ಒಂದು. ಓಕೆ, ನೆಕ್ಸ್ಟ್ ನೋಡ್ರಿ,
this is what you can do after you have got enough information for the blog. You can categorize each piece of information under particular subheadings. Adding headings and subheadings make the blog look organized and easier to read. It make a blog reader friendly, which ultimately helps in more people reading it. We all know that lengthy articles are boring to read. For this very reason, make sure to write short, informative and interesting content. So this is very important, dear students. Even the point anithla idu new exam olagnu kuda ಅಳವಡಿಕೆ ಮಾಡ್ಕೋಬಹುದು. ಏನಪ್ಪ ಅಂತಂದ್ರೆ ಇಲ್ಲಿ ಈಗ ನೀವು ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಬರೆಯಕತ್ರಿ ಅಂದ್ರೆ ಆರ್ಟಿಕಲ್ಸ್ ದೊಡ್ಡ ಇರಲಿ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಪಾಯಿಂಟ್ಸ್ ಏನು ಇರಬೇಕಲ್ಲ, ಸಣ್ಣ ಸಣ್ಣ ಮೇನ್ ಹೆಡ್ಡಿಂಗ್ ಒಂದು ಹಾಕೋದು, ಆಮೇಲೆ ಸಬ್ ಹೆಡ್ಡಿಂಗ್ಸ್ ಹಾಕೊಂತ ಹಾಕೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಒಂದು 5-6 ಲೈನ್ ಒಳಗೆ ಅಷ್ಟರೊಳಗನೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋದು. ಯಾಕಪ್ಪ ಅಂತಂದ್ರೆ ನೀವು ಬರೇ ಉದ್ದಕ್ಕೆ ಬರ್ಕೊಂಡು ಹೋದ್ರೆ ಯಾರೂ ಓದಂಗಿಲ್ಲ ನೋಡ್ರಿ ನೀವು. ಈಗ ಥಿಯರೀಸ್ನ ಯಾರು ಓದಂಗಿಲ್ಲ, ಈ ಹಿಸ್ಟ್ರಿ ನೋಡ್ರಿ, ಹಿಸ್ಟ್ರಿ ಒಳಗೆ ಪಾಯಿಂಟ್ಸ್ ಬಂದವು ಅಂದ್ರೆ ನಿಮ್ಗೆ ಓದಕ್ಕೆ ಮನಸ್ಸು ಬರ್ತೈತಿ, ಹೊರತಾಗಿ ಅದಕ್ಕೆ ಒಳಗೆ ಬರೀ ಎಕ್ಸ್ಪ್ಲನೇಷನ್ ಇತ್ತು ಅಂದ್ರೆ ಇಟ್ ವಿಲ್ ನಾಟ್ ಬಿ ಇಂಟ್ರೆಸ್ಟಿಂಗ್. ಸೇಮ್ ಮ್ಯಾನರ್ ನ್ಯೂಸ್ ಪೇಪರ್ಗಳನ್ನು ಕೂಡ ಒಂದು ಸ್ವಲ್ಪ ಹೆಡ್ಡಿಂಗ್ ಕೊಟ್ಟಿರ್ತಾರೆ, ಹೆಡ್ಡಿಂಗ್ ಕೊಟ್ಟು ಸಬ್ ಹೆಡ್ಡಿಂಗ್ ಕೊಟ್ಟು ಒಂದಿಷ್ಟು ಪಾಯಿಂಟ್ಸ್ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ರೀಡ್. ಅದನ್ನು ಬಿಟ್ಟು ನೀವು ಎಕ್ಸಾಮ್ ಬರ್ದಂಗೆ ಒಂದು 3-4 ಪೇಜಿನ ಆನ್ಸರ್ ಬರೆಯಪ್ಪ ಅಂದ್ರೆ ಸರ್ ಅಂತಂದು ಹೇಳ್ಯಾರ ಅನ್ಕೋರಿ, 10 ಮಾರ್ಕ್ಸ್ ಬರೀ ನೀವು ಉದ್ದಕ್ಕೆ ಬರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಮಾರ್ಕ್ಸ್ ಕಮ್ಮಿ ಬೀಳ್ತಾವೆ. ಅದ ಚೆನ್ನಾಗಿ ಇಂಟ್ರೊಡಕ್ಷನ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಾವ ಪಾಯಿಂಟ್ಸ್ನ ಹಾಕಿ, ಆಮೇಲೆ ಲಾಸ್ಟ್ ಕನ್ಕ್ಲೂಷನ್ ಕೊಟ್ಟಿರಪ್ಪ ಅಂತಂದ್ರೆ ಯಾರು ಚೆಕ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಅನ್ಸತಿ, ಎಸ್ ಹುಡುಗ ಏನೋ ಬರ್ದಾನಪ್ಪ ಅಂತ ಹೇಳಿ ಅಂತಾರವರು. ಈ ಒಂದು ಟಾಪಿಕ್ ಮೇಲೆ ಬರಿಬೇಕಾದ್ರೂ ಅಷ್ಟೇ ಮಾಡ್ರಿ, ಈ ಒಂದಿಷ್ಟು ಪಾಯಿಂಟ್ಸ್ ಏನು ಮೆನ್ಷನ್ ಮಾಡಿಲ್ಲ ಈ ಪಾಯಿಂಟ್ಸನ್ನ ಬರೆಯೋದು ಬಿಡಾಕೋಬೇಡ್ರಿ, ಎಕ್ಸಾಮ್ ಒಳಗೆ ಬರ್ದ ಬರೀರಿ. ಓಕೆ, ಯು ಮಸ್ಟ್ ಡಿಸೈಡ್ ದ ಟೈಟಲ್, ಹೆಡ್ಡಿಂಗ್ಸ್ ಆ್ಯಂಡ್ ಸಬ್ ಹೆಡ್ಡಿಂಗ್ಸ್ ಫಾರ್ ಯುವರ್ ಬ್ಲಾಗ್ ಆ್ಯಂಡ್ ಮೆನ್ಷನ್ ದೆಮ್ ಆಲ್ ಇನ್ ಅ ಬುಲೆಟ್ ಪಾಯಿಂಟ್ಸ್, ಮೇಕ್ ಇಟ್ ಈಸಿಯರ್ ಆ್ಯಂಡ್ ಅಕ್ಸೆಸಿಬಲ್ ಫಾರ್ ದ ರೀಡರ್ಸ್. ಸೊ ಬ್ಲಾಗ್ ಬರೆಯುವಾಗ ನೀವೇನು ಮಾಡಬೇಕು, ಕಂಟೆಂಟ್ ರೆಡಿ ಮಾಡಿದ್ದಾರೆ, ಕಂಟೆಂಟ್ ರೆಡಿ ಮಾಡಿ ಹೆಡ್ಡಿಂಗ್ ಕೊಡಬೇಕು, ಸಬ್ ಹೆಡ್ಡಿಂಗ, ಆಮೇಲೆ ಎಲ್ಲ ರೀತಿ ಅಂದರೆ ಬುಲೆಟ್ ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಕೊತ ಹೋಗಬೇಕು. ಎಸ್, ಈ ನೋಡ್ರಿ ಇದೊಂದು ಸಬ್ ಹೆಡ್ಡಿಂಗ್, ಮೇನ್ ಹೆಡ್ಡಿಂಗ್ ಏನಿದೆ ಬ್ಲಾಗ್ ಪೋಸ್ಟ್, ಇದು ಸಬ್ ಹೆಡ್ಡಿಂಗ್. ಓಕೆ, ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಅಂದ್ರೆ ಈ ಒಂದು ಇಲ್ಲಿ ಕಾಣಿದ್ ನೋಡ್ರಿ, ಬುಲೆಟ್ ಪಾಯಿಂಟ್ ಅಂದ್ರೆ ಈ ರೀತಿ ನಾವು ಹಿಂಗೆ ಮಾರ್ಕ್ ಮಾಡಿ ಪಾಯಿಂಟ್ಸ್ ಅನ್ನು ಮಾಡಿಲ್ಲ ಅದಕ್ಕೆ ಬುಲೆಟ್ ಪಾಯಿಂಟ್ಸ್ ಅಂತ ಕರಿತಾರೆ. ಈ ರೀತಿ ನೀವು ಎಕ್ಸಾಮ್ ಒಳಗೂ ಬರಬೇಕು ಅಷ್ಟೇ. ಅದೇ ಅಲ್ಲ, ನೀವು ಏನು ಒರಿಜಿನಲ್ ಬ್ಲಾಗ್ ಬರೀತಿರ್ತಾರಲ್ಲ ಇಂಟರ್ನೆಟ್ ಮೇಲೆ ಅಕಸ್ಮಾತ್ ನೀವು ಮಾಡೋದ್ರಂದ್ರೆ ಯು ಕ್ಯಾನ್ ಡೂ ಸೋ. ನೆಕ್ಸ್ಟ್, ಆ್ಯಂಡ್ ಇಂಟ್ರೊಡಕ್ಷನ್ ಮಸ್ಟ್ ಗ್ರ್ಯಾಬ್ ದ ಅಟೆನ್ಷನ್ ಆಫ್ ದ ರೀಡರ್ಸ್. ಸೊ ರೈಟಿಂಗ್ ಎಂಗೇಜಿಂಗ್ ಕಂಟೆಂಟ್ ಅಂದ್ರೆ ಏನ್ರಿ, ನೀವು ಏನು ಬರವಣಿಗೆ ಬರ್ದಿರಲ್ಲ ಅದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತಂದು ಹೇಳ್ತಾರೆ. ಅದ್ರ ಜೊತೆಗೆ ನೀವೇನು ಇಂಟ್ರೊಡಕ್ಷನ್ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ನೀವು ಎಲ್ಲ ಇನ್ಫಾರ್ಮೇಷನ್ ಬಿಟ್ಕೊಳ್ಬಾರ್ದು, ಹೊರತಾಗಿ ಆ ಇಂಟ್ರೊಡಕ್ಷನ್ ಓದ ತಕ್ಷಣ ಮುಂದೆ ಏನೋ ಇಂಟ್ರೆಸ್ಟಿಂಗ್ ಐತಪ್ಪ ಟಾಪಿಕ್ ಅಂತೇಳಿ ಮುಂದೆ ಓದುಗ ಓದ್ಕೊಂತ ಹೋಗ್ಬೇಕಾಗ್ತತಿ. ಯು ಕ್ಯಾನ್ ಸ್ಟಾರ್ಟ್ ದ ಇಂಟ್ರೊಡಕ್ಷನ್ ಆಫ್ ದ ಬ್ಲಾಗ್ ವಿತ್ ಅ ಗುಡ್ ರೆಲೆವೆಂಟ್ ಕೋಟ್, ಅ ಶಾರ್ಟ್ ಬಟ್ ಇಂಟ್ರಾಕ್ಟಿವ್ ಸ್ಟೋರಿ ಆರ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ರೆಲೆವೆಂಟ್ ಟು ಯುವರ್ ಟಾಪಿಕ್. ಯು ಕ್ಯಾನ್ ಆ್ಯಡ್ ಅ ಬ್ರೀಫ್ ಅಬೌಟ್ ದ ಟಾಪಿಕ್ ಆ್ಯಂಡ್ ದ ಐಡಿಯಾ ದ್ಯಾಟ್ ಯು ಆರ್ ಗೋಯಿಂಗ್ ಟು ಶೇರ್ ಇನ್ ದ ಆರ್ಟಿಕಲ್. ದಿಸ್ ವಿಲ್ ಗಿವ್ ಯುವರ್ ರೀಡರ್ಸ್ ಅ ರೀಸನ್ ಫಾರ್ ರೀಡಿಂಗ್ ದ ಬ್ಲಾಗ್. ಸೊ ಬ್ಲಾಗ್ನ ಕಂಪ್ಲೀಟ್ ಆಗಿ ಓದಬೇಕಂದ್ರೆ ನೀವೇನು ಮಾಡಬೇಕು, ಇಂಟ್ರೊಡಕ್ಷನ್ನ ಭಾಳಷ್ಟು ಒಂದು ಅಕ್ಯುರೇಟ್ ಆಗಿರಬೇಕು, ಆಮೇಲೆ ಕರೆಕ್ಟ್ ಆಗಿಟ್ಟಿರಬೇಕು, ಅದ್ರ ಜೊತೆಗೆನ ಇಂಟ್ರೆಸ್ಟಿಂಗ್ನು ಕೂಡ ಅದು ಇರಬೇಕಾದತಿ. ಆಮೇಲೆ ನೋಡ್ರಿ ಒಂದು ಏನೋ ಸ್ಟೋರಿ ಬಗ್ಗೆ ಬರೋದು ಅನ್ಕೋರಿ, ಸಣ್ಣ ಒಂದು ಮ್ಯಾಲೆ ಪುಟ್ಟಕತಿ ಅರ್ಧ ಎಲ್ಲ ಪೂರ ಸ್ಟೋರಿ ಎಲ್ಲ ಇಂಟ್ರೊಡಕ್ಷನ್ ಬರೋದಲ್ಲ, ಜಸ್ಟ್ ಒಂದು ಸ್ಟೋರಿ ಒಳಗೆ ಏನೆಲ್ಲ ಆಗ್ಬೋದು ಅಂತ ಹೇಳಿ ನೀವು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೊಡ್ಬೋದು. ಆಮೇಲೆ ಕವನ ಬರೆಯೋದ್ರೆ ಅನ್ಕೋರಿ, ಕವನದ ಬದಲು ಸ್ವಲ್ಪ ಹಿಂಟ್ಸ್ ಕೊಡೋರು ಯಾವ ರೀತಿ ಕವನ ಐತೆ ಅಂತೇಳಿ, ಹಂಗಂತಂದೇಳಿ ನೀವು ಕವನ ಬರೆಯೋದ್ರಲ್ಲ ಅದ್ರ ಬಗ್ಗೆ ಪೂರ ಎಲ್ಲ ಸಮರಿ ಬರೀಬಾರ್ದು, ಲೈಕ್ ದ್ಯಾಟ್. ಸೊ ಆರ್ಟಿಕಲ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಓದುವಾಗನ ಈ ಒಬ್ಬ ಓದುಗನಿಗೆ ಇಂಟ್ರೆಸ್ಟ್ ಬಂದ ಬರ್ಬೇಕಂತ ಹೇಳಿ ಇಂಪಾರ್ಟೆಂಟ್. ಓಕೆ, ಇನ್ ದ ಬಾಡಿ ಆಫ್ ದ ಬ್ಲಾಗ್ ಯು ಕ್ಯಾನ್ ಡಿಸ್ಕಸ್ ಆಲ್ ಯುವರ್ ಬುಲೆಟ್ ಪಾಯಿಂಟ್ಸ್ ಇನ್ ಡೀಟೇಲ್. ದ ಬಾಡಿ ಈಸ್ ಲೈಕ್ ದ ಫ್ಲೆಶ್ ಆಫ್ ಯುವರ್ ಬ್ಲಾಗ್. ಇಫ್ ಯು ಹ್ಯಾವ್ ಕಲೆಕ್ಟೆಡ್ ದ ಪ್ರಾಪರ್ ಇನ್ಫಾರ್ಮೇಶನ್ ಆ್ಯಂಡ್ ನೋಟೆಡ್ ಡೌನ್ ದ ಪಾಯಿಂಟ್ಸ್, ದೆನ್ ಯು ಕ್ಯಾನ್ ಸ್ಟ್ರಕ್ಚರ್ ಇಟ್ ಎಫರ್ಟ್ಲೆಸ್ಲಿ. ಆಲ್ಸೋ ರಿಮೆಂಬರ್ ಟು ಕೀಪ್ ದ ಬಾಡಿ ಕ್ಲಿಯರ್ ಆ್ಯಂಡ್ ಅವಾಯ್ಡ್ ರಿಪಿಟೇಷನ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದು ಬಹಳಷ್ಟು ಇಂಪಾರ್ಟೆಂಟ್ ರೀ, ರಿಪಿಟೇಷನ್ ಆಗಬಾರ್ದು ಪಾಯಿಂಟ್ಸ್ಗಳು. ಆಮೇಲೆ ಅದಷ್ಟೇ ಅಲ್ಲದ ನಿಮ್ಮ ಬಾಡಿ ಏನಪ್ಪ ಅಂದ್ರೆ ಅದ ಮೇನ್ ಇಂಪಾರ್ಟೆಂಟ್ ರೀ. ಈಗ ಇಂಟ್ರೊಡಕ್ಷನ್ ಅಂದ್ರೆ ಏನು ನಮ್ಗೆ ತಲೆಯಿದ್ದಂಗೆ ಅದನ್ನ ನೋಡಿದ ಕೂಡಲೇ ಇಂಟ್ರೆಸ್ಟ್ ಬರ್ತೈತಿ. ಆಮೇಲೆ ಬಾಡಿ ಏನಿತ್ತಲ್ಲ ದ್ಯಾಟ್ ಈಸ್ ಎವ್ರಿಥಿಂಗ್, ಪೂರ್ತಿ ನಿಮ್ದು ಎಕ್ಸಾಕ್ಟ್ ನೀವು ಏನು ಬರೆದ್ರೆ ಏನು ಬಿಟ್ಟರೆ ಅನ್ನೋದು ನೀವೆಲ್ಲ ಇಂಟ್ರೆಸ್ಟ್ ಬರೋದನ್ನು ಕೂಡ ಇಲ್ಲಿ ಈ ಬಾಡಿ ಮೇಲೆನ ಬ್ಲಾಗ್ದ ಬಾಡಿ ಮೇಲೆ. ಸೊ ಅಲ್ಲಿ ನೀವು ಯಾವ ರೀತಿ ಸಬ್ ಹೆಡ್ಡಿಂಗ್ ಹಾಕ್ಯರಿ, ಯಾವ ರೀತಿ ಬುಲೆಟ್ಸ್ ಕೊಟ್ಟು ಪಾಯಿಂಟ್ಸನ್ನು ಮಾಡ್ಕೊಂತ ಹೋಗಿರಿ, ನಿಮ್ಮ ಓದುಗನ ನೀವು ಹೆಂಗೆ ಎಂಗೇಜ್ ಮಾಡಿದ್ರೆ ಇಂಪಾರ್ಟೆಂಟ್. ಪಾಯಿಂಟ್ಸ್ ಏನಿರ್ಬಾರ್ದು ಭಾಳ ಸ್ಲಗಿಶ್ ಇರ್ಬಾರ್ದು, ನೀವು ಭಾಳ ಎಳಿಬಾರ್ದಲ್ಲಿ ಪಾಯಿಂಟ್ಸ್ಗಳನ್ನು, ಅಥವಾ ಪಾಯಿಂಟ್ಸ್ ರಿಪಿಟೇಟಿವ್ ಆಗಿರ್ಬಾರ್ದು, ಕ್ಲಿಯರ್ ಪಿಕ್ಚರ್ ಆಗಿರಬೇಕು. ಆಮೇಲೆ ಅದೇ ರೀತಿ ನಿಮ್ಮ ಕಂಟೆಂಟ್ನು ಕೂಡ ಕ್ವಾಲಿಟಿ ಇರಬೇಕು ಅಂತಂದು ಹೇಳಿ ಹೇಳ್ತಾರೆ.
ಕನ್ಕ್ಲೂಷನ್ ಈಸ್ ನಾಟ್ ವೆರಿ ಎಸೆನ್ಷಿಯಲ್ ಇನ್ ಅ ಬ್ಲಾಗ್ ಪೋಸ್ಟ್, ಇಟ್ ಈಸ್ ಹವ್ ಎವರ್ ಅಡ್ವೈಸಬಲ್ ಟು ಆ್ಯಡ್ ಅ ಕನ್ಕ್ಲೂಷನ್. ಕನ್ಕ್ಲೂಷನ್ ಬೇಕೇ ಬೇಕಂತಂದಿಲ್ಲ, ಇಂಟ್ರೊಡಕ್ಷನ್ ಬರ್ದರಿ, ಬಾಡಿ ಮ್ಯಾಟರ್ ಅಂದ್ರೆ ಸಬ್ ಹೆಡಿಂಗ್ ಪಾಯಿಂಟ್ಸ್ ಬುಲೆಟ್ ಪಾಯಿಂಟ್ಸ್ ಬರ್ದರಿ, ಆಮೇಲೆ ಕನ್ಕ್ಲೂಷನ್ ಬೇಕಂತಂದಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್, ನಿಮಗೆ ಬೇಕಂದ್ರೆ ನೀವು ಅಲ್ಲಿ ಈ ಒಂದು ಕನ್ಕ್ಲೂಷನ್ ಅನ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಫೈಂಡಿಂಗ್ ದ ಬೆಸ್ಟ್ ಸುಟೇಬಲ್ ಹೆಡ್ಡಿಂಗ್. ಎಲ್ಲನೂ ಮಾಡಿದರಿ ಸರ್, ಲಾಸ್ಟಿಗೆ ಹೆಡ್ಡಿಂಗನ್ನು ಮಿಸ್ಟೇಕ್ ಮಾಡಿದ್ರಿ. ಹೆಡ್ಡಿಂಗ್ ಯಾರಿಗೂ ಕ್ಯಾಚಿ ಇಲ್ಲದು, ಭಾಳ ಜನ ಓದಾಕಾದ್ರೆ ಇಂಟ್ರೆಸ್ಟ್ ಪಡೋರು ಯಾರು ಅನ್ಕೊಂಡಂಗಿಲ್ಲ. ಸೊ ಹೆಡ್ಡಿಂಗ್ನು ಹೆಂಗೆ ಇರ್ಬೇಕಪ್ಪ ಅಂದ್ರೆ ಭಾಳಷ್ಟು ಒಳ್ಳೆಯವಾಗಿರಬೇಕು, ಅಂದರೆ ಇಂಟ್ರೆಸ್ಟಿಂಗ್ ಇರಬೇಕು. ರೀ ವೈಲ್ ರೈಟಿಂಗ್ ಅ ಬ್ಲಾಗ್, ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಎಂಗೇಜಿಂಗ್ ಕಂಟೆಂಟ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಫೈಂಡ್ ದ ಬೆಸ್ಟ್ ಸೂಟೇಬಲ್ ಹೆಡ್ಲೈನ್ ಆರ್ ಅ ಟೈಟಲ್. ಹೆಡ್ಲೈನ್ ಕ್ಯಾನ್ ಬಿ ಡಿಸೈಡೆಡ್ ಓನ್ಲಿ ಆಫ್ಟರ್ ಯು ಹ್ಯಾವ್ ಕ್ರಿಯೇಟೆಡ್ ದ ಕಂಪ್ಲೀಟ್ ಕಂಟೆಂಟ್. ಫೈಂಡಿಂಗ್ ಅ ಹೆಡ್ಲೈನ್ ಈಸ್ ನಾಟ್ ಸೋ ಡಿಫಿಕಲ್ಟ್. ಸೊ ನೀವು ಕಂಪ್ಲೀಟ್ ಒಂದು ಕಂಟೆಂಟನ್ನ ರೆಡಿ ಮಾಡಿದ ತಕ್ಷಣ, ಮಾಡಿದ ಕೂಡಲೇ ನೀವು ಏನು ಮಾಡಬೇಕು ಅಂದ ಹೆಡ್ಡಿಂಗ್ ಅನ್ನಕ್ಬೇಕು. ಭಾಳ ಜನ ಏನು ಮಾಡ್ತಾರೆ, ಮೊದಲು ಹೆಡ್ಡಿಂಗ ಬರೀತಾರೆ ಆಮೇಲೆ ಕಂಟೆಂಟ್ ಬರೀತಾರೆ. ಈ ಬ್ಲಾಗ್ ಬಗ್ಗೆ ಅಷ್ಟೇ ಮಾಡೋದೇ ನಾನು ಮಾತಾಡ್ತೀನಿ. ಎಕ್ಸಾಮ್ ಒಳಗೂ ನೀವು ಏನು ಮಾಡ್ರಿ, ಏನು ಮಾಡ್ರಪ್ಪ ಅಂತ ಏನು ಮಾಡ್ರಿ ಅಂದ್ರೆ ಎಲ್ಲ ಆನ್ಸರ್ ಬರೋದು ಆಮೇಲೆ ಟೈಟಲ್ ಕಂಟೆಂಟ್ ಇದನ್ನ ಹೆಡ್ಡಿಂಗ್ ಬರೋಕೆ ಹೋಗ್ಬೇಡ್ರಿ. ಡೋಂಟ್ ಡೂ ದ್ಯಾಟ್, ಐ ಆಮ್ ಜಸ್ಟ್ ಜೋಕಿಂಗ್ ಯುವರ್. ನೀವೇನು ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಎಲ್ಲನೂ ಏನು ಮಾಡೋದು, ಕಂಟೆಂಟನ್ನು ಬರಿಬೇಕು, ಬ್ಲಾಗ್ ಬರಿಬೇಕಾದ್ರೆ ಆಮೇಲೆ ಒಂದು ಹೆಡ್ಲೈನ್ ವಿಚಾರ ಮಾಡಿ ಒಂದು ಕ್ಯಾಚಿ ಫ್ರೇಸನ್ನು ಕೊಡಬೇಕು. ಈಗ ನಮ್ಮಲ್ಲಿ ಜನರಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ನಾಟಕದವ್ರು ಕೊಟ್ಟಿರ್ತಾರೆ ನೋಡ್ರಿ, ಕ್ಯೂಡ ಮಾಡಿದ ಕಿತಾಪತಿ. ಹಾಂ, ಕ್ಯೂಡ್ ಏನು ಕಿತಾಪತಿ ಮಾಡಿರ್ತಂತ ಹೇಳಿ ನಾವು ನಾಟಕ ನೋಡೋಕೆ ಹೋಗ್ತೇವೆ, ಅಲ್ಲಿ ಒಳಗೆ ನಾಟಕ ಹೆಂಗೆ ಅಂತ ಬಿಟ್ಟರೆ ನಮ್ಗೆ ಗೊತ್ತಿರಂಗಿಲ್ಲ. ಬಟ್ ಹೆಡ್ಡಿಂಗ್ ಓದಿನ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ನಾಟಕಗಳನ್ನ ನೋಡೋಕೆ ಹೋಗಿರ್ತೇವೆ. ಆ ರೀತಿ ನೀವೇನು ಅಂದ್ರೆ ಒಂದು ಕ್ಯಾಚಿ ಟೈಟಲ್ನ ಇಟ್ಕೊಂಡಿರಬೇಕು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್, ದ ಓನ್ಲಿ ಥಿಂಗ್ ಯು ವಿಲ್ ಹ್ಯಾವ್ ಟು ಚೆಕ್ ಫಾರ್ ಈಸ್ ಇಫ್ ಯುವರ್ ಹೆಡ್ಲೈನ್ ಸಮ್ಸ್ ಅಪ್ ವಾಟ್ ಎವರ್ ಯು ಹ್ಯಾವ್ ರಿಟರ್ನ್ ಇನ್ ದ ಬ್ಲಾಗ್. ಹ್ಯಾವಿಂಗ್ ಅ ಗುಡ್ ಹೆಡ್ಲೈನ್ ಇನ್ಕ್ರೀಸಸ್ ದ ಚಾನ್ಸಸ್ ಆಫ್ ಯುವರ್ ಬ್ಲಾಗ್ ಬೀಯಿಂಗ್ ಅಕ್ಸೆಸ್ಡ್ ಬೈ ಅ ವೈಡರ್ ಆಡಿಯನ್ಸ್. ಸೊ ನಿಮ್ಮ ಒಂದು ಏನು ಬ್ಲಾಗ್ ಐತಲ್ಲ, ನೀವು ಹೆಡ್ಲೈನಿಂದ ಭಾಳ ಒಂದು ಆಕರ್ಷಣೆಯನ್ನು ಪಡಿಬೋದಿಲ್ಲಿ. ಆಮೇಲೆ ಹೆಡ್ಲೈನ್ ನೋಡಿದ ತಕ್ಷಣ ಹಾಂ ಒಳಗೆ ಏನಿದೆ ಅನ್ನೋದನ್ನು ಇಲ್ಲಿ ಬ್ಲಾಗ್ ಒಳಗೆ ಎಕ್ಸಾಂಪಲ್ ಗೊತ್ತಾಗಿರಬೇಕು. ಓಕೆ, ಹ್ಯಾವಿಂಗ್ ಅ ಗುಡ್ ಹೆಡ್ಲೈನ್ ಇನ್ಕ್ರೀಸ್ ದ ಚಾನ್ಸ್ ಆಫ್ ಯುವರ್ ಬ್ಲಾಗ್ ಬೀಯಿಂಗ್ ಎಕ್ಸೆಸ್ಡ್ ಬೈ ಅ ವೈಡರ್ ಆಡಿಯನ್ಸ್. ಸೊ ನೀವು ಹೆಡ್ಲೈನನ್ನು ಒಂದು ಇಂಟ್ರೆಸ್ಟಿಂಗ್ ಇಟ್ಟಿದ್ರಿಪ್ಪ ಅಂತಂದ್ರೆ ಏನಿತ್ತಪ್ಪ ಕಂಟೆಂಟ್ ನೀವು ಎಂಥದ್ದೇನು ಇಂಟ್ರೆಸ್ಟಿಂಗ್ ಇಟ್ಟಾನ ಅಂತಂದು ಹೇಳಿ ನೀವು ಓದುವನಿಗೆ ಒಂದು ಇಂಟ್ರೆಸ್ಟ್ ಕೊಟ್ಟಿರಿಪ್ಪ ಅದನ್ನು ನಿಮ್ಮ ಒಂದು ಟೈಟಲಿಂದ 100% ಭಾಳಷ್ಟು ಜನ ಅದನ್ನು ಓದ್ತಾರ. ನೆಕ್ಸ್ಟ್, ಡಿಸೈನ್ ದ ಬ್ಲಾಗ್ ಪೋಸ್ಟ್. ಡಿಸೈನು ಭಾಳಷ್ಟು ಇಂಪಾರ್ಟೆಂಟ್ ರೀ. ಡಿಸೈನ್ ಹೆಂಗೆ ಮಾಡ್ಬೇಕಂತ ಹೇಳಿ, ಡಿಸೈನಿಂಗ್ ಯುವರ್ ಬ್ಲಾಗ್ ಬ್ಲಾಗ್ ವಿತ್ ಇಮೇಜಸ್, ಲೋಗೋ, ಕ್ಯಾಪ್ಷನ್, ಕಲರ್, ಕೋಡಿಂಗ್ ಎಕ್ಸೆಟ್ರಾ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಏನು ಮಾಡಿರಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ಬ್ಲಾಗ್ ನೀವು ಹೋಗ್ರಿ, ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ ನೋಡ್ರಿ, ಚೆಕ್ ಮಾಡ್ರಿ ಹೆಂಗೆ ಹೆಂಗೆ ಬ್ಲಾಗ್ನ ಬರ್ದಿರ್ತದೆ ಅಂತೇಳಿ ನಿಮಗೊಂದು ಐಡಿಯಾ ಸಿಗ್ತೈತಿ. ಫೋಟೋಸ್ ಹಾಕ್ಬೇಕಂತ ಹೇಳ್ತಾರೆ, ಫೋಟೋಸ್, ಕ್ಯಾಪ್ಷನ್ಸ್ ಕೊಡಬೇಕು, ಆಮೇಲೆ ಕಲರ್ ಕೋಡಿಂಗ್ ಒಂದಿಷ್ಟು ಕಲರ್ ಜಂಕ್ ಪಂಕ್ ಕಲರ್ ಕೊಟ್ಟರು ಇಂಟ್ರೆಸ್ಟ್ ತೋರಿಸ್ಬೇಕು ನೀವು ಅಲ್ಲಿ. ಅಂದರೆ ಇಂಟ್ರೆಸ್ಟ್ ಐತಿ ಓದೋರಿಗೆ ಇಂಟ್ರೆಸ್ಟ್ ಬರುವಂಗೆ ನೀವು ಮಾಡಬೇಕಲ್ಲಿ. ಈಸ್ ಅನದರ್ ಆಸ್ಪೆಕ್ಟ್ ಯು ವಿಲ್ ಹ್ಯಾವ್ ಟು ಲುಕ್ ಇನ್ ಟು ವೆನ್ ರೈಟಿಂಗ್ ದ ಪಬ್ಲಿಷಿಂಗ್ ಅ ಬ್ಲಾಗ್. ಜಸ್ಟ್ ಹ್ಯಾವಿಂಗ್ ಅ ಗುಡ್ ಕಂಟೆಂಟ್ ಈಸ್ ನಾಟ್ ಇನಫ್, ಪ್ರೆಸೆಂಟೇಷನ್ ಮ್ಯಾಟರ್ಸ್. ಸೊ ಇಲ್ಲಿ ನೀವೇನು ಪ್ರೆಸೆಂಟೇಷನ್ ಮಾಡಬೇಕಾಗಿಲ್ಲ, ಆದರೆ ನೀವು ಹೆಂಗೆ ಪ್ರೆಸೆಂಟ್ ಮಾಡಿರಿ ನಿಮ್ಮ ಬ್ಲಾಗ್ ಅನ್ನೋದು ಇಂಪಾರ್ಟೆಂಟ್. ಯಾವ ರೀತಿ ಮಾಡಿರಿ, ಓಕೆ ನಿಮ್ಮ ಕಂಟೆಂಟು ಭಾರಿ ಐತಿ, ಹೆಡ್ಲೈನು ಭಾರಿ ಐತಿ, ಸಬ್ ಹೆಡ್ಡಿಂಗ್ ಕೊಟ್ಟಿರಿ ಸರ್, ಎಲ್ಲನೂ ಬೆಸ್ಟ್ ಮಾಡೀನಿ, ಆದರೆ ಯಾರೂ ಓದಾತಿಲ್ಲ. ಓದಾತಿಲ್ಲ ಯಾಕಪ್ಪ ಅಂದ್ರೆ ಅದನ್ನು ನೋಡೋಕ್ಕೂ ಚಂದ ಇರಬೇಕಲ್ಲ ಅದು. ಓಕೆ, ಈ ಕಂಟೆಂಟ್ ಯಾರು ಓದೋದ್ರಪ್ಪ ಅಂದ್ರೆ ಇಂಟ್ರೆಸ್ಟ್ ಬರೋ ನೀವು ಮಾಡಬೇಕಂದ್ರೆ ಇವು ಎಲ್ಲ ಥಿಂಗ್ಸ್ ಮ್ಯಾಟ್ರ್ ಆಗ್ತದೆ ಅಂತ ಹೇಳಿ ಹೇಳತ್ತೇನೆ. ಓಕೆ, ವಿ ಆಲ್ ಹ್ಯಾವ್ ಗಾನ್ ಥ್ರೂ ದಿಸ್ ಫ್ರೇಸ್ ವೇರ್ ವಿ ಹೇಟೆಡ್ ರೀಡಿಂಗ್ ಬುಕ್ಸ್ ರಿಟನ್ ಓನ್ಲಿ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿತ್ ನೋ ಇಮೇಜಸ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಅವರು. ನೀವು ನೋಡ್ರಿ, ಪ್ಲೇನ್ ಬುಕ್ ಓದಂದ್ರೆ ಇಂಟ್ರೆಸ್ಟ್ ಬರೋಲ್ಲ, ಅದೇ ನಿಮ್ಗೆ ಕತ್ತಿ ಬುಕ್ ಒಳಗೆ ಒಂದಿಷ್ಟು ಚಿತ್ರಗಳು ಇದ್ದಪ್ಪ ಅಂದ್ರೆ 100% ಓದ್ತಾರಲ್ಲ, ಅದೇ ರೀತಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಒಳಗೆ ಏನು ಮಾಡಪ್ಪ ಅಂದ್ರೆ ಯು ಮಸ್ಟ್ ಯೂಸ್ ಸಮ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಫೋಟೋಸ್ ರಿಲೇಟೆಡ್ ಟು ಯುವರ್ ಟಾಪಿಕ್. ಅದು ಇಂಪಾರ್ಟೆಂಟ್, ನಿಮ್ಮ ಟಾಪಿಕ್ ರಿಲೇಟೆಡ್ಗೆ ಒಂದಿಷ್ಟು ಇಮೇಜಸ್ನ, ಇಂಟ್ರೆಸ್ಟಿಂಗ್ ಇಮೇಜಸ್ನ ನೀವು ಅಲ್ಲಿ ಹಾಕಬೇಕು. ಅದನ್ನು ಬಿಟ್ಟು ಟಾಪಿಕ್ ಬಿಟ್ಟು ನೀವು ಬೇರೆ ಬೇರೆ ಇಮೇಜಸ್ನ ಹಾಕಬಾರ್ದು, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಸಂಬಂಧ. ಓಕೆ, ಸಿಮಿಲರ್ಲಿ ಅ ಬ್ಲಾಗ್ ಆಲ್ಸೋ ರಿಕ್ವೈರ್ಡ್ ಟು ಬಿ ಡಿಸೈನ್ಡ್ ಬೇಸ್ಡ್ ಆನ್ ಯುವರ್ ಟಾರ್ಗೆಟ್ ಆಡಿಯನ್ಸ್. ಓಕೆ, ಟಾರ್ಗೆಟ್ ಆಡಿಯನ್ಸ್ ಏನಿಲ್ಲ ಅದನ್ನು ನೀವು ನೋಡಿ ಒಂದಿಷ್ಟು ಫೋಟೋಸ್ನ ಆ್ಯಡ್ ಮಾಡಬೇಕಂತೇಳಿ ಹೇಳ್ತಾರೆ. ಇಫ್ ಯು ಹ್ಯಾವ್ ಅ ಲೋಗೋ ದೆನ್ ಯು ಕ್ಯಾನ್ ಯೂಸ್ ದ ಸೇಮ್ ಕಲರ್ ಪ್ಯಾಲೆಟ್ ಫಾರ್ ದ ಕಂಟೆಂಟ್. ಇಟ್ ಮೇಕ್ಸ್ ದ ಬ್ಲಾಗ್ ವಿಜುವಲಿ ಅಪೀಲಿಂಗ್. ಆ್ಯಡಿಂಗ್ ದ ರೈಟ್ ಆ್ಯಂಡ್ ಒರಿಜಿನಲ್ ಇಮೇಜಸ್ ಟು ಎನ್ಹಾನ್ಸ್ ಯುವರ್ ಐಡಿಯಾಸ್ ಈಸ್ ಅನದರ್ ಗುಡ್ ವೇ ಟು ಮೇಕ್ ಇಟ್ ವಿಜುವಲಿ ಅಪೀಲಿಂಗ್ ಆ್ಯಂಡ್ ಕೀಪ್ ದ ರೀಡರ್ಸ್ ಎಂಗೇಜ್ಡ್. ಸೊ ಈ ಒಂದು ಪರ್ಟಿಕ್ಯುಲರ್ ನೀವೇನು ಬರೀತಿರ್ತಲ್ಲ ಒಂದು ಬ್ಲಾಗ್ನ, ಅವಾಗ ನೀವೇನು ಮಾಡಬೇಕು, ಕಲರ್ ಮೇಂಟೈನ್ ಮಾಡೋದು, ಒಂದಿಷ್ಟು ನಿಮ್ಮ ಲೋಗೋ, ನಿಮ್ಮ ಚಾನಲ್ ಬ್ಲಾಗ್ ಲೋಗೋ ಇತ್ತಪ್ಪ ಅಂದ್ರೆ ಲೋಗೋ ಕ್ರಿಯೇಟ್ ಮಾಡಿದ್ರೆ ಲೋಗೋನ ಹಾಕಬೇಕು. ಎಸ್ ಸರ್, ಇದನ್ನೆಲ್ಲ ನಾವು ಎಕ್ಸಾಮ್ದಾಗ ಬರಿಬೋದು. 100% ಬ್ಲಾಗ್ ರೈಟಿಂಗ್ ಹೆಂಗೆ ಮಾಡಬೇಕಂದ್ರೆ ನಿಮ್ಗೆ ಕ್ವಶನ್ ಕೊಟ್ಟಾರ ಅವರು.
ಕ್ವಶನ್ ಕೊಟ್ಟಿರ್ತಾರ, ಅದ್ರ ಮೇಲೆ ನೀವು ಇದನ್ನೆಲ್ಲ ಬರಿಬೋದು. ಓಕೆ, ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಬರ್ತಾವ, ಪ್ಲೇಟೆಡ್ ಸಬ್ ಬ್ಲಾಗ್ ರೈಟಿಂಗ್ ಬಗ್ಗೆ ಬರಿ ಅಂತಂದ್ರೆ ಈ ರೀತಿ ನೀವು ಬರಿಬೇಕು. ಆಮೇಲೆ ಒಂದು ಯಾವುದೋ ವಿಷಯನ ಕೊಟ್ಟು ನಿಮಗೆ ಬ್ಲಾಗ್ ರೈಟಿಂಗ್ ಮಾಡ್ರಿ ಅಂತಂದು ಹೇಳಿದ್ರೆ ಈ ಒಂದಿಷ್ಟು ಪಾಯಿಂಟ್ಸನ್ನು ನೀವು ಮರ್ಯಾಕೆ ಹೋಗ್ಬೇಡ್ರಿ, ಈ ಪಾಯಿಂಟ್ಸನ್ನು ಹಾಕಿನೇ ನೀವು ಬರಿಬೋದು ಅಲ್ಲಿ. ಫೈಂಡಿಂಗ್ ದ ರೈಟ್ ಇಮೇಜಸ್, ಎಸ್, ನಿಮ್ಮ ಕಂಟೆಂಟಿಗೆ ಬೇಕಾಗಿರುವಂಥ ರೈಟ್ ಇಮೇಜಸ್ನ ನೀವೇನು ಮಾಡ್ಬೇಕು ಅಲ್ಲಿ ಹಾಕ್ಬೇಕಾಗಿರ್ತೈತಿ. ಓಕೆ, ಇದನ್ನ ರೀಡ್ ಓದೋದೇನು ಬೇಕಾಗಿಲ್ಲ. ಅಲಾಂಗ್ ವಿತ್ ದ ರೈಟಿಂಗ್ ಎಂಗೇಜಿಂಗ್ ಕಂಟೆಂಟ್, ಇಟ್ ಈಸ್ ಎಸೆನ್ಷಿಯಲ್ ಟು ಫೈಂಡ್ ದ ರೈಟ್ ಇಮೇಜಸ್ ಆಸ್ ವೆಲ್. ಇಟ್ ಈಸ್ ಅನ್ಎಥಿಕಲ್ ಟು ಕಾಪಿ ಪೇಸ್ಟ್ ದ ಇಮೇಜಸ್ ಫ್ರಮ್ ಡಿಫ್ರೆಂಟ್ ಸೈಟ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಟಿಂಗ್ ಅಬೌಟ್ ಬೇಕಿಂಗ್ ಅ ಕೇಕ್, ಯು ಕ್ಯಾನ್ ಕ್ಲಿಕ್ ಇಮೇಜ್ ವಿತ್ ಗುಡ್ ರೆಸೊಲ್ಯೂಷನ್ ಆಫ್ ಯುವರ್ ಸೆಲ್ಫ್ ಬೇಕಿಂಗ್ ಅ ಕೇಕ್ ರಾದರ್ ದನ್ ಟೇಕಿಂಗ್ ಫ್ರಮ್ ಅದರ್ ಆನ್ಲೈನ್ ಸೋರ್ಸಸ್. ಸೊ ಭಾಳಷ್ಟು ಸತಿ ಏನಾಗುತ್ತಪ್ಪ ಅಂತಂದ್ರೆ ನೀವು ಇಲ್ಲಿ ಫುಡ್ ಮೇಲೆ, ಅದು ಸ್ಪೆಷಲಿ ಒಂದು ಎಕ್ಸಾಂಪಲ್ ಕೊಟ್ಟರು, ಅವ್ರು ಏನಂದ್ರೆ ಕೇಕ್ನ ಬೇಕ್ ಮಾಡೋದು ಅಂದ್ರೆ ಕೇಕ್ ಮಾಡೋದು ಅನ್ಕೋರು ಮನೆಯೊಳಗೆ, ನೀವು ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ನೀವೇನು ಕೇಕ್ ರೆಡಿ ಮಾಡಿರ್ತಾರಲ್ಲ ಅದ್ರದ ಒಂದು ಕೇಕದ ಫೋಟೋ ಹೊಡೆದು ನೀವು ಅಲ್ಲಿ ಪೇಸ್ಟ್ ಮಾಡಿರಬೇಕು, ಹೊರತಾಗಿ ಬೇರೆದವ್ರದ್ದು ಕಾಪಿ ಪೇಸ್ಟ್ ಮಾಡಿ ನೀವು ಅಲ್ಲಿ ಹಾಕಬಾರ್ದು ಅಂತಂದು ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಇಂಪ್ಲಿಮೆಂಟಿಂಗ್ ಕಾಲ್ಸ್ ಟು ಆಕ್ಷನ್. ಸೊ ಇಂಪ್ಲಿಮೆಂಟಿಂಗ್ ಅಂದ್ರೆ ಏನು, ಅದರ್ ದನ್ ಜಸ್ಟ್ ರೈಟಿಂಗ್ ಅಬೌಟ್ ವೇರಿಯಸ್ ಟಾಪಿಕ್, ಅ ಬ್ಲಾಗ್ ಪೋಸ್ಟ್ ಕ್ಯಾನ್ ಬಿ ಮೋಟಿವೇಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್. ಯು ಕ್ಯಾನ್ ಬಿ ಯೂಸ್ ಟು ಇನ್ವೈಟ್ ದ ರೀಡರ್ಸ್ ಟು ಟೇಕ್ ಸರ್ಟನ್ ಆ್ಯಕ್ಷನ್ಸ್. ಎಸ್, ಕಾಲ್ ಫಾರ್ ಆ್ಯಕ್ಷನ್ ಅಂದ್ರೆ ಏನ್ರಿ, ಈಗ ನೋಡ್ರಿ ಬರೇ ಫ್ಯಾಷನ್ ಪೋಸ್ಟ್ ಬ್ಲಾಗ್ ಇದ್ರ ಬಗ್ಗೆನೇ ಇರಂಗಿಲ್ಲ, ನೀವು ಯಾರಿಗಾದ್ರೂ ಒಂದು ಏನೋ ಆಕ್ಷನ್ ಮಾಡಕ್ಕೆ ಹೇಳಿದ್ರಂದ್ರೂ ಕೂಡ ಈ ಬ್ಲಾಗ್ ಪೋಸ್ಟ್ ಯೂಸ್ ಆಗ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬರೋದ್ರಿ, ನೀವು ಹೇಳ್ಬೇಕೆಲ್ಲ ಜನರಿಗೆ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಇದು ಮಾಡ್ಬೇಡ್ರಿ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಆ ಕಡೆ ಕಡೆ ಒಗಿಬೇಡ್ರಿ ಪ್ಲಾಸ್ಟಿಕ್ನ, ರೀಸೈಕಲ್ ಮಾಡಿರಿ ಅಂತ ಹೇಳಿ ನೀವು ಒಂದಿಷ್ಟು ಕಾಲನ್ನು ಕೊಡ್ಬೋದು. ಅಥವಾ ಗ್ರೋ ಗ್ರೀನ್ ಇನಿಷಿಯೇಷನ್, ಒಂದು ಗ್ರೀನ್ರಿ ಬಗ್ಗೆ ಬರೋದ್ರೆ, ನಿಸರ್ಗದ ಮೇಲೆ ಬರೋದ್ರೆ ಅನ್ಕೋರಿ, ಆವಾಗ ನಿಸರ್ಗನ ಪ್ರೊಟೆಕ್ಟ್ ಮಾಡೋ ಸಂಬಂಧ ನೀವು ಏನೆಲ್ಲ ಒಂದು ಏನಪ್ಪ ಅಂತಂದ್ರೆ ಪಾಯಿಂಟ್ಸ್ನ ಇಟ್ಕೋಬೋದು, ಆಮೇಲೆ ಏನೆಲ್ಲ ಆ್ಯಕ್ಷನ್ಸ್ನ ತೊಗೋಬೋದು ಅಂತ ಹೇಳಿ ನೀವು ಇಲ್ಲಿ ಬರಿಬೋದು. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಟಿಂಗ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಇನ್ ದ ವರ್ಲ್ಡ್, CTA ಆರ್ ಕಾಲ್ ಟು ಆ್ಯಕ್ಷನ್ ಕ್ಯಾನ್ ಬಿ ಆ್ಯಡೆಡ್ ವೇರ್ ಪೀಪಲ್ ಕ್ಯಾನ್ ರಿಜಿಸ್ಟರ್ ಫಾರ್ ಕ್ಯಾಂಪೇನಿಂಗ್ ಅಗೇನ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಎಕ್ಸೆಟ್ರಾ. ಸೊ ನೀವು ಒಂದು CTAನ್ನು ಇಡ್ಬೋದು ಅಲ್ಲಿ ಕಾಲ್ ಟು ಆ್ಯಕ್ಷನ್. ನೀವು ಪೋಲ್ಸ್ನ ರೆಡಿ ಮಾಡುವುದು, ಪೋಲ್ಸ್ ಅಂದ್ರೆ ಏನ್ರಿ ಇನ್ಸ್ಟಾಗ್ರಾಮ್ ಅವ್ರು ನೋಡ್ರಿ, ನೀವು ಲೈಕ್ ಎಷ್ಟು ಮೈ ಬಿದ್ದಾವ ಅದನ್ನೆಲ್ಲ ನೋಡ್ತಿರ್ತಲ್ಲ, ಅದೇ ರೀತಿ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕಾಲ್ಗೆ ಒಂದು ಮೀಟಿಂಗ್ ರೆಡಿ ಮಾಡೋದು ಅಥವಾ ಒಂದು ಏನೋ ರ್ಯಾಲಿ ರೆಡಿ ಮಾಡೋದು, ಆ ರೀತಿ ನೀವು ಮಾಡ್ಬೋದು ಎಷ್ಟು ಜನ ಬರ್ಬೋದು ಅಂತೇಳಿ. ಸೊ ನೀವು ಈ ರೀತಿ ಒಂದು ಇನಿಷಿಯೇಷನ್ ನೀವು ತಗೋಬೋದು ಇಲ್ಲಿ. If you are writing about mental illness, the CTA can be used to download a book or an e-book that talks about mental illness and normalizing the issues. So, yes, you will examples kodu adralli. That's it. Call to action andre neevu janana gole maadi onda eno ond initiation tagoladu, meeting madodu athwa adra viruddha ondu eno ond horadodu madodu neevu maadabodu ee blog post inda. ಪ್ರೂಫ್ ರೀಡಿಂಗ್ ಆ್ಯಂಡ್ ಫೈನಲ್ ಎಡಿಟಿಂಗ್. ಎಸ್, ಭಾಳಷ್ಟು ಜನ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಏನು, ಪ್ರೂಫ್ ರೀಡಿಂಗ್ ಆ್ಯಂಡ್ ಎಡಿಟಿಂಗ್ ಈಸ್ ಅ ಸ್ಟೆಪ್ ಯು ಕ್ಯಾನಾಟ್ ಮಿಸ್. ಸೊ ನೀವು ಈ ಪ್ರೂಫ್ ರೀಡಿಂಗ್ ಅಂದರೆ ಏನ್ರಿ, ಮತ್ತೊಮ್ಮೆ ನೀವು ಬರೆದಿದ್ದಿರೋ ಕಂಟೆಂಟನ್ನು ಓದಬೇಕು, ಆಮೇಲೆ ಎಡಿಟ್ ಮಾಡೋದನ್ನು ಮರಿಬಾರ್ದು. ಟೈಪೋ ಎರರ್ಸ್ ಅಂದರೆ ಏನು, ಟೈಪಿಂಗ್ ಎರರ್ಸ್, ಮೈನರ್ ಗ್ರಾಮ್ಯಾಟಿಕಲ್ ಎರರ್ಸ್, ಸ್ಪೆಲ್ಲಿಂಗ್ ಎರರ್ಸ್ ಆ್ಯಂಡ್ ಸೋ ಆನ್ ದ್ಯಾಟ್ ವುಡ್ ಹ್ಯಾವ್ ಅದರ್ವೈಸ್ ಮಿಸ್ಡ್ ಕ್ಯಾನ್ ಬಿ ಲೊಕೇಟೆಡ್ ವೆನ್ ಯು ಪ್ರೂಫ್ ರೀಡ್ ಇಟ್. This will help you publish not just an informative but an error-free blog for your audience. So, ನಿಮ್ಮ ಆಡಿಯನ್ಸ್ಗೆ ನೀವು ಏನಪ್ಪ ಅಂತಂದ್ರೆ ತಪ್ಪನ ವರ್ಡ್ಸ್ ಸ್ಪೆಲ್ಲಿಂಗನ ಅಥವಾ ಇಮೇಜಸ್ ಕರೆಕ್ಟ್ ಇರಲಿಲ್ಲದು ಅಥವಾ ಏನೋ ಒಂದು ಸರಿಯಾಗಿ ಇಮೇಜ್ ಕರೆಕ್ಟ್ ಕಾಣ್ತಾ ಇಲ್ಲ ಅಂತ ಒಂದಿಷ್ಟು ಥಿಂಗ್ಸನ್ನು ನೀವು ಮಾಡಬಾರ್ದು. ಎಲ್ಲನೂ ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ಹೇಳಿ ಫೈನಲ್ ಆಗಿ ಪ್ರೂಫ್ ರೀಡ್ ಮಾಡಬೇಕು. ಪ್ರೂಫ್ ರೀಡ್ ಅಂದ್ರೆ ಮತ್ತೊಮ್ಮೆ ಎಲ್ಲನೂ ಓದಬೇಕು, ಅನಲೈಸ್ ಮಾಡಬೇಕು, ಅದಾದ್ಮೇಲೆ ಫೈನಲ್ ಎಡಿಟಿಂಗೇ ಮಾಡ್ಬೇಕು. ನೀವು ಏನು ಮಿಸ್ಟೇಕ್ ಮಾಡಿಲ್ಲ ನೋಡ್ಬೇಕು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿರ್ಬೋದು, ಟೈಪಿಂಗ್ ಎರರ, ವಾಟ್ ಎವರ್ ದೇರ್ ಆರ್, ಯುನೋ ದೇರ್ ಆರ್ ನೋ, ಯು ಮಸ್ಟ್ ನಾಟ್ ಡೂ ಎನಿ ಕೈಂಡ್ ಆಫ್ ಸ್ಮಾಲ್ ಮಿಸ್ಟೇಕ್ಸ್ ಅಟ್ ಆಲ್. ಒಂದು ಸಣ್ಣ ಮಿಸ್ಟೇಕನ್ನು ನೀವು ಅಲ್ಲಿ ಮಾಡಬಾರ್ದು ಅಂತಂದು ಹೇಳಿ ಹೇಳ್ತಾನೆ. ಇದಿಷ್ಟು ಏನಪ್ಪ ಅಂದ್ರೆ ಬ್ಲಾಗ್ ಪೋಸ್ಟ್ ಬಗ್ಗೆ ಐತಿ, ಇದು ಸೋಷಿಯಲ್ ಮೀಡಿಯಾ ಒಳಗೆ ಒಂದಾಗಿರ್ತೈತಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ ಏನಪ್ಪ ಅಂದ್ರೆ ನಿಮ್ಮ BA BSc ಬಿಕಾಮ್ ಹುಡುಗರಿಗೆ ಹೆಲ್ಪ್ ಆಗುವಂಥ ಒಂದು ಪಾಡ್ಕಾಸ್ಟ್, ರೈಟಿಂಗ್ ಆನ್ ಫೇಸ್ಬುಕ್, ಟ್ವಿಟರ್, ಕೋರಾ, ಇನ್ಸ್ಟಾಗ್ರಾಮ್, ಇವೆಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸ್ಟೇ ಟ್ಯೂನ್ಡ್. ಎಸ್, ಪ್ಲೀಸ್ ಡು ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ, ಮೈ ಡಿಯರ್ ಫ್ರೆಂಡ್ಸ್.